व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयन्मामाविर्भूयादनकमहिमामानसेवागधीशः नमस्ते प्राणेश प्रणतविभवाय वनिमगाः नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसुख्यदुःखसत्कारणाय वितताय नमो नमस्ते जयत्यजोक्षीणसुखात्मबिम्बः सैश्वर्यकान्तिप्रददस्सदोदितः स्वभक्तसन्तापदृष्टहन्ता रामावतारो हरिरीशचन्द्रमाः रामायणद ಚಿಂತಕರಿಗೆ ವಂದನೆಗಳು. ಹನುಮಂತ ರಾವಣನಿಗೆ ತಾನು ದೂತ ಅಂತ ಹೇಳ್ತಾ ರಾಮಚಂದ್ರನ ಪರಿಚಯ ಮಾಡಿಸ್ತಾ ಬ್ರಹ್ಮರುದ್ರಾದಿಗಳು ಸಹ ಆತನ ಎದುರು ನಿಲ್ಲಲು ಸಮರ್ಥರಲ್ಲ, ಅವರು ಭಗವಂತನ ಸೇವಕರಾಗಿಯೇ ಇದ್ದಾರೆ ಅನ್ನುವ ಬಹಳ ದೊಡ್ಡ ತಥ್ಯಾಂಶವನ್ನು ಹೇಳಿ ಕೊನೆಗೆ ನ ರಾಮಬಾಣ ಧಾರಣೆ ಕ್ಷಮ ಸುರೇಶ್ವರ ವಿರಿಂಚಿ ಸರ್ವಪೂರ್ವಕಃ ಕಿಮು ತ್ವಂ ಅಲ್ಪ ಸಾರಕ, ನೀನು ಏನೂ ಅಲ್ಲ ಅನ್ನುವುದನ್ನು ರಾವಣನಿಗೆ ಮೊದಲ ಬಾರಿಗೆ ಹೇಳಿದ. ತ್ರೈಲೋಕ್ಯ ರಾವಣ ಅಂತ ಅವನಿಗೆ ಹೆಸರು, ಮೂರು ಲೋಕವನ್ನು ಕೂಗಿಸಿದವನು ಅಂತ. ರಾವಣ ಅಂತ ಹೆಸರಿಗಿಂತಲೂ ಹೆಚ್ಚು ಅವನಿಗೆ ಇಷ್ಟ ಆಗುವುದು ತ್ರೈಲೋಕ್ಯ ರಾವಣ ಅಂದಾಗ. ಮೇಲೆ ಕೆಳಗೆ ನಡುವಿನ ಎಲ್ಲ ಲೋಕದವರ ಮೇಲೆಯೂ ಸಹ ಬೊಬ್ಬಿರಿಯುವಂತೆ ಮಾಡುವ ಸಾಮರ್ಥ್ಯ ಪ್ರದರ್ಶನ ಮಾಡಿದವ ಅಂತಲೇ ಅವನ ಹೆಸರು. ಬಹಳಷ್ಟು ಯುಗಗಳಿಂದ ಬದುಕಿ ಬಂದವನು. ಅವನನ್ನು ನೀನು ಏನೂ ಅಲ್ಲಯ್ಯ ಅಂತ, ಅಲ್ಪ ಪರಾಕ್ರಮಿ ಅನ್ನುವುದರ ಬಗ್ಗೆ, ಅಲ್ಪಸಾರವೂ ನಿನ್ನಲ್ಲಿ ಇರುವುದು ನನಗೆ ಸಂಶಯ ಅನ್ನುವಷ್ಟು ಮಟ್ಟಿಗೆ ಪ್ರತ್ಯಯ ಸಂಶಯಾರ್ಥವನ್ನು ಹೇಳ್ತದೆ. ಹಾಗೆ ಅಲ್ಪಸಾರ ಕಹ ಅಂತ, ನೀನು ಕಡಿಮೆಯವನು ಅಂತ ಹೇಳಲಿಕ್ಕೂ ನನಗೆ ಇಷ್ಟ ಆಗಲಿಕ್ಕಿಲ್ಲ ಅನ್ನುವ ಹಾಗೆ ಮಾತಾಡಿದೆ. ಪ್ರಕೋಪಿತಸ್ಯ ತಸ್ಯಕ ಪುರಸ್ಥಿತೋ ಕ್ಷಮೋ ಭವೇತ್ ಸುರಾಸುರೋರಗಾದಿಕೆ ಜಗತಿ ಅಚಿಂತ್ಯ ಕರ್ಮಣ. ಅವನಿಗೆ ಸಿಟ್ಟು ಬರಿಸುವುದೇ ತಪ್ಪು ಅಂತಾನೆ. ಸಿಟ್ಟು ಬರುವ ರಾಮನ ಎದುರು ನಿಲ್ಲಿಕೆ ಯಾರಿಗೂ ಆಗುವುದಿಲ್ಲ ಅಂತ. ಹಾಗಾದರೆ ರಾಮನಿಗೆ ಸಿಟ್ಟೇ ಬರುವುದಿಲ್ಲ ಅಂತ ಅರ್ಥ. ಸಿಟ್ಟು ಬರಿಸುವಂತ ಆಗುವುದಿಲ್ಲ, ಸಿಟ್ಟೇ ಬರುವುದಿಲ್ಲ. ಅಂತಹ ಸೌಮ್ಯ ಮೂರ್ತಿ, ಅದ್ಭುತವಾದ ಪ್ರಸನ್ನ ವ್ಯಕ್ತಿ. ಅದು ಸಹಜವಾಗಿ ಮೋರೆಯಲ್ಲಿ ಮಾತ್ರ, ಹೃದಯದಲ್ಲಿ ಇಲ್ಲ, ಬಲಾತ್ಕಾರದಲ್ಲಿ ಮಾತ್ರ, ಸಹಜವಾಗಿ ಅಲ್ಲ, ಅದೆಲ್ಲ ಅಲ್ಲ. ಸಹಜವಾಗಿ ಪ್ರಸನ್ನ ಗಂಭೀರವಾದ ಶಾಂತ ಸ್ವಭಾವದವನು, ಸಕಲ ಗುಣ ಸಮುದ್ರನಾಗಿ ತುಂಬ ರಾಮನ ಗುಣವಂತಿಕೆಯನ್ನು ಹೇಳುತ್ತಾರೆ. ಹಾಗಾಗಿ ಇವನು ಹೇಳ್ತಾನೆ, ಕೋಪಿಸಬೇಡ, ಅವನನ್ನು ಕೋಪಗೊಳಿಸಬೇಡ, ಸಾಮಾನ್ಯ ಕೋಪಗೊಳ್ಳುವುದಿಲ್ಲ, ಜೋರು ಕೋಪಿಸಬೇಡ. ಪ್ರಕೋಪಿಸಸ್ಯ ಅಂದರೆ ಬಹಳ ಜೋರಾಗಿ ಕೋಪಿಗೊಳಿಸುವುದು ಬೇಡ ಅವನನ್ನು. ಅಂತ ಹೊತ್ತಿನಲ್ಲಿ ಅವನೆದುರು ಯಾರು ಬರಲಿಕ್ಕಿಲ್ಲ. ಸುರಾಸುರೋರಗಾದಿಕೆ ಅಂತಾನೆ, ಬಹಳ ಚೆನ್ನಾಗಿ ಮಾತಾಡ್ತಾನೆ. ಸುರರಲ್ಲಿಯೂ ಯಾರೂ ಇಲ್ಲ, ಅಸುರರಲ್ಲಿಯೂ ಯಾರೂ ಇಲ್ಲ, ಸುರ ವಿರೋಧಿಗಳಲ್ಲಿ, ಸುರ ವಿರುದ್ಧರಲ್ಲಿ ಎದುರು ನಿಲ್ಲುವವರು, ಮತ್ತು ಉರಗರಲ್ಲಿಯೂ ಯಾರಿಲ್ಲ, ಉರಗಾಧಿಕರಲ್ಲಿಯೂ ಯಾರಿಲ್ಲ. ಇಂಥ ವಿಚಿತ್ರವಾದಂತಹ ವಿಷಯಗಳನ್ನೆಲ್ಲ ಹಾಕಿಬಿಟ್ಟ. ಉರಗಗಳು ಅಂದರೆ, ಉರಗಗಳು ಅಂದರೆ ಹಾವುಗಳಿವೆ. ಇನ್ನು ಬೇರೆ ಅರ್ಥ ಉಂಟಾಂದರೆ ಕೋಶದಲ್ಲಿ ಬೇರೆ ಅರ್ಥವೇ ಇಲ್ಲಲ್ಲ. ನೀವು ಹಲಾಯುಧ, ವೈಜಯಂತಿ, ಮೇದಿನಿ, ಅಮರ, ಇನ್ಯಾರನ್ನೆಲ್ಲ ಕೇಳ್ತೀರಿ? ಯಾರು ಕೇಳಿದರೂ ಉರಗ, ಉರಗ, ಉರಗಮ, ಉರಂಗಮ ಏನು ಬೇಕಾದ್ರೆ ಹೇಳುತ್ತೇವೆ ನಾವು. ಅದನ್ನೇ ಬದಲಿಸಬೇಕಾದ್ರೆ ಹೇಳಬಲ್ಲೆವು. ಒಟ್ಟಾರೆ ಹಾವು, ಎದೆಯನ್ನು ಕೊಚ್ಚಿಕೊಂಡು ಒಚ್ಚಿಕೊಂಡು ಹೋಗುವವುಗಳು ಅಷ್ಟೆ. ಏನು ಹೇಳಬೇಕಾ? ಹಾವುಗಳಲ್ಲಿಯೂ ಯಾರು ಇರುವುದಿಲ್ಲ ಅಂತ ಆ ಒಂದು ದೊಡ್ಡ ಸಂಗತಿಯ
ಹಾವಿನ ಜಾತಿಗಳು ಯಾಕೆ ಎತ್ತಿಕೊಂಡ್ರು? ಸುಮ್ಮನೆ ಒಂದು ಸಣ್ಣ ಸಮಾಧಾನ ಕೊಡುವುದಾಗಿದ್ದರೆ ಸುರರ ಬೆಡಗಿಯರನ್ನೆಲ್ಲ ಕದ್ದು ತಂದವ, ಅಸುರರ ಪಾಳೆಯದಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆದವ, ಇದು ಎರಡರಲ್ಲಿನಕ್ಕಿಂತ ಒಂದು ವಿಭಿನ್ನವಾದ ಜಾತಿ, ಅದು ಸುರಜಾತಿಯೇ, ದೇವಜಾತಿಯಲ್ಲೇ ಸೇರ್ತದೆ ಉರಗರು, ಆದರೆ ಅವರಲ್ಲಿ ವಿಷ ಎನ್ನುವುದೊಂದಿದೆ, ವಿಚಿತ್ರವಾಗಿರತಕ್ಕಂತಹ ಸಂಪತ್ತು ಒಟ್ಟು ಮಾಡಿದವರಿದ್ದಾರೆ, ಅವರಿಗೊಂದು ಪ್ರತ್ಯೇಕ ಲೋಕವನ್ನು ಕೊಟ್ಟಿದ್ದಾರೆ. ದೈತ್ಯರು, ದಾನವರು, ರಾಕ್ಷಸರು ಇವರೆಲ್ಲ ಒಂದೇ ಪಂಗಡ, ಒಂದೇ ಜಾತಿ, ಒಂದೇ ಬಗೆ. ದೇವತೆಗಳು, ಗಂಧರ್ವರು, ಅಪ್ಸರರು, ಸಿದ್ಧರು, ಚಾರಣರು, ಅವರು ಒಂದು ಒಂದೇ ಬಗೆ. ಅದು ಇದರಲ್ಲಿ ಒಂದು ಹಾವುಗಳದ್ದೊಂದು ಪ್ರಭೇದ, ಒಂದು ವೈಶಿಷ್ಟ್ಯ. ಸರ್ಪದೇವ ಜನ ವಿದ್ಯಾ ಅಂತಾರೆ, ಅದೊಂದು ವಿದ್ಯೆಯಲ್ಲಿ ಬೇರೆಯೇ ವಿದ್ಯೆಯಾಗಿ ಹೇಳಿಕೊಡುತ್ತಾರೆ, ವಿಚಿತ್ರವಾದ ವಿದ್ಯೆ. ಅನೇಕ ವಿದ್ಯೆಗಳ ಬಗ್ಗೆ ಮಾತಾಡಿದಾಗ ಹಾಗಾಗಿ ಅದನ್ನೊಂದು ಪ್ರತ್ಯೇಕವಾಗಿ ಹೇಳಬೇಕೆನ್ನುವ ನೆಲೆಯಲ್ಲಿ ಉರಗ ಶಬ್ದ ಹಾಕಿದರು. ಉರಗ ಶಬ್ದ ಹಾಕಿದರೆ ಮತ್ತು ಆದಿಶಬ್ದ ಉಂಟಲ್ಲ ಅಂದರೆ ಆದಿಶಬ್ದದಲ್ಲಿ ಮತ್ತೆ ಏನು ತಗೊಳ್ಬೇಕು? ಹೀಗೆ ನೋಡಿ, ಸುರರ ಪಡೆಗಳು ಮುಗಿಯಿತು, ನಾನು ಹೇಳಿದ ಹಾಗೆ ಗಂಧರ್ವ, ಸಿದ್ಧ, ಚಾರಣರೆಲ್ಲ ಬಂದಾಯಿತು. ಅಸುರ ಪಡೆಯಲ್ಲಿ ದಾನವರು, ದೈತ್ಯರು, ಕಾಲಕೇಯರು ಇವರ ಪಂಗಡಗಳು ಮತ್ತು ಬಂದಾಯಿತು. ಈಗ ಮತ್ತೂ ನಾವು ಉರಗ ಶಬ್ದಕ್ಕೆ ಈಗ ಅರ್ಥ ಮಾಡಿಕ ಹಾವನ್ನೇ ತಗೊಂಡ್ರು, ಆದಿಶಬ್ದ ಇನ್ನೇನು ಹೇಳ್ತೀರಿ ಹೇಳಿ? ಅದನ್ನಾದರೂ ವ್ಯಾಖ್ಯಾನಕಾರ ಹೇಳಬೇಕಲ್ಲ. ನಾನು ಹೇಳಿದ್ದಲ್ಲ, ವ್ಯಾಖ್ಯಾನಕಾರ 10-20 ಜನ ಇದ್ದಾರೆ, ಬೇಕು ಅಂದಾಗ ಎಲ್ಲ ಓಡಿ ಹೋಗ್ತಾರೆ. ಬೇಕು ಅಂದರೆ ಸಂಭಾವನೆಗೆ ಬಂದಾಗ ಎಲ್ಲರೂ ಬರ್ತಾರೆ. ಭಾವನೆಗಳ ಬಗ್ಗೆ ಮಾತಾಡಿ, ಭಾವನೆಗಳು ಇಲ್ಲ, ಸೊನ್ನೆ. ಇಲ್ಲಿ ಏನು ಭಾವನೆ ಇದೆ ಹೇಳುವಲ್ಲಿ, ರಾವಣನಿಗೆ ಉರಗ ಶಬ್ದ ಚೆನ್ನಾಗಿ ಆಗಿದೆ. ಯಾಕೆಂದರೆ ಅವನು ಹಾವುಗಳಲ್ಲಿಯೂ ಹೋಗಿ ವಾಸುಕಿಯನ್ನು, ದಕ್ಷಕನನ್ನು ಇವರನ್ನೆಲ್ಲ ಬೆದರಿಸಿ, ಗದರಿಸಿ, ಒದ್ದೋಡಿಸಿ, ಅವರ ಸೊತ್ತು ಸಂಪತ್ತು ಹುಡುಗಿ ಇವರನ್ನೆಲ್ಲ ಕದ್ದವನು. ಆದ್ದರಿಂದ ರಾಮನಿಗೆ ಉರಗರಲ್ಲಿಯೂ ಯಾರು ಸಮರ್ಥರಿಲ್ಲ ಹೇಳುವುದು ಚೆನ್ನಾಗಿದೆ. ನೀನು ಅವರನ್ನೆಲ್ಲ ಸೋಲಿಸಿರಬಹುದು, ನೀನು ಸುರರನ್ನು ಸೋಲಿಸಿರಬಹುದು, ಅಸುರನ್ನು ಸೋಲಿಸಿರಬಹುದು, ಉರಗರನ್ನು ಯಾಕೆ ಉರಗರ ಹತ್ತಿರ ಹೋಗುವುದೇ ಕಷ್ಟ. ಯೋ ದೃಷ್ಟಿ ವಿಷ ಉಚ್ಯತೆ ಅಂತಾರೆ, ಕಣ್ಣಿನಲ್ಲೇ ಅವುಗಳಿಗೆ ವಿಷ ಇರುತ್ತೆ. ಹಾಗಾಗಿ ಯೋಚನೆ ಮಾಡಿದಾಗ ಹೊಡೆಯಬಲ್ಲವುಗಳು. ಅಲ್ಲಿಯೂ ನೀನು ಬದುಕಿ ಬಂದಿದ್ದೆ ಅಂದರೆ ನೀನು ದೊಡ್ಡ ಜನನೇ. ಆದರೆ ಆದಿಶಬ್ದ ಮತ್ತು ಅಲ್ಲಿ ಕಚ್ಚಿಕೊಳ್ಳೋದು, ಇನ್ನೂ ಆದಿಶಬ್ದ ಕಚ್ಚಿಕೊಳ್ಳುತ್ತದೆ. ನೀನು ರಾವಣನನ್ನು ಬೆದರಿಸಲಿಕ್ಕೆ ಹೇಳಿದ ಅಂತ ಮಾಡಿದರು, ಆಗೋದು. ಇನ್ನೊಂದು ಯೋಚನೆ ಮಾಡ್ತಾ ಬಂದರೆ ಸುರರು ಅಂದರೆ, ನಾನು ಕೊನೆಗೆ ಉತ್ತರ ಹೇಳುತ್ತೇನೆ, ಉತ್ತರ ಹೇಳುವವರೆಗೆ ನಿಮ್ಮನ್ನು ಎಳಿಬೇಕಲ್ಲ. ಸುರರು ಮತ್ತು ಅಸುರರು, ಇದು ಎರಡು ಪಂಗಡ. ವಿಷ್ಣು ಭಕ್ತಿ ಬರೋ ದೈವ ವಿಪರೀತಸ್ತದಾಸುರ. ಅಸುರರ ಪಂಗಡದ ಬಗ್ಗೆ ಸ್ಪಷ್ಟವಾದ ವಾಕ್ಯವೇ ಕೊಟ್ಟಿತು ನಮಗೆ. ಸುರರ ಪಂಗಡದ ಬಗ್ಗೆ ದೈವ ಶಬ್ದದಿಂದ ವಾಕ್ಯ ಬರೆದಿರುವುದು, ದ್ವೌಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರಯೇ ವಚ. ಲೋಕದಲ್ಲಿ ನಾವು ಎರಡು ಜನರನ್ನು ಗುರುತಿಸಲಿಕ್ಕೆ ಬರ್ತದೆ, ಎರಡು ಪಂಗಡದವರನ್ನು ಗುರುತಿಸಲಿಕ್ಕೆ ಬರ್ತದೆ ಅಂತ. ಅಂದರೆ ಇದು ಒಳ್ಳೆಯ ಐಡಿ, ನೀನು ಯಾರು ಅಂತ ಕೇಳುವಾಗ ಹೇಳಿಕೊಳ್ಳಲಿಕ್ಕೆ ಬರ್ತದೆ ನೀನು ಯಾರು ಅಂತ. ಭಾಳ ಚೆನ್ನಾಗಿ ಹೇಳಿದೆ ನಾನು. ವಿಷ್ಣು ಭಕ್ತಿ ಬರೋ ದೈವ ವಿಪರೀತ ತದಾಸುರ. ಲೋಕದಲ್ಲಿ ಇರುವುದು ಎರಡೇ ಸೃಷ್ಟಿ, ಎರಡೇ ಜಾತಿಗಳ ಸೃಷ್ಟಿ ಇರುವುದು, ಮತ್ತು ಗಂಡು ಹೆಣ್ಣು ಅಂತ ಹೇಳಲಿಕ್ಕೆ ಹೋಗಬೇಡಿ. ಒಂದು ದೈವ, ಒಂದು ಆಸುರ ಅಂತಾನೆ, ಒಂದು ಸುರ, ಒಂದು ಅಸುರ ಸೃಷ್ಟಿಯಲ್ಲಿ. ಅದು ಹೇಗೆ ಗೊತ್ತಾಗುತ್ತೆ ಕೇಳಿದೆ? ವಿಷ್ಣು ಭಕ್ತಿ ಬರೋ ದೈವ ವಿಪರೀತ ಸದಾಸುರ. ಮಗೆ ದೇವರ ಮೇಲೆ, ದೇವರು ಅಂದರೆ ನಾರಾಯಣನ ಮೇಲೆ, ದೇವರು ಹೇಳಿದ ತಕ್ಷಣ ನಾವು ಹೆದರಿಕೊಳ್ಳುತ್ತೇವೆ. ಮತ್ತು ವಿಷ್ಣುವಿನ ಮೇಲೆ, ನಾರಾಯಣನ ಮೇಲೆ, ಯಾಕೆಂದರೆ ನಮಗೆ ಭಜನೆ ಮಾಡುವರು ಎಲ್ಲರೂ ದೇವರೇ, ಯಾರನ್ನು ಎಲ್ಲಿ ಕೂಗಿದ್ರು ಚಂದವೇ. ವಿಚಿತ್ರ ವಿಚಿತ್ರ ಅಂತ, ತುಂಬ ವಿಚಿತ್ರ ಅದು. ಯಾವ ದೇವಳದ ಅಂಗಳದಗೂ ಹೋಗಲಿ, ಏನೋ ಹೇಳ್ತಾ ಕೂತ್ಕೊಳ್ತಾರೆ. ಯಾರ ಪದ್ಯವೂ ಆದಿತ್ತು ಹೇಳ್ಬೋದು. ಒಳಗೆ ಕೂತವನು ಯಾರು, ಒಳಗೆ ಕೂತಿರುವವರು ಯಾರು, ಕೇಳುವವರು ಯಾರು, ಬಂದವರು ಯಾರು, ಕೈ ಮುಗಿಯೋರು ಯಾರು, ಎಚ್ಚರವೇ ಇರುವುದಿಲ್ಲ. ಅವರು ಕಲಿತದ್ದುಂಟೋ ಇಲ್ಲೋ ಹೇಳ್ತಾರೆ. ದೇವಸ್ಥಾನದೊಳಗೆ ಒಂದು ಕುರುಡು ನಾಯಿತ ಸಂತೆಗೆ ಬಂದಂತೆ ಅದು ಹೇಳುವವರು ಇದ್ದಾರೆ ಕೂತ್ಕೊಂಡು. ಅದಕ್ಕೂ ಇದಕ್ಕೇನು ಸಂಬಂಧ ಕೇಳಿ ಹೇಳೋದು? ದಾಸರು ಬರ್ತ ಅವ್ರು ನನ್ನದು ಕೇಳೋದು, ದಾಸರು ಬರ್ತದಲ್ವಾ? ದಾಸರು ಬರೀರಿ ಮಾರಾಯರೆ, ಅವರು ಸಂತೆಯಲ್ಲಿ ಬರೆದಿದ್ದಾರೆ, ನೀವು ಯಾಕೆ ಇಲ್ಲಿ ಸಂತೆ ಅಂತ ಹೇಳ್ತೀರಿ? ಕೇಳುವಷ್ಟು ಪುರುಸತ್ತಿಲ್ಲ ಅವರಿಗೆ. ಅವ್ರು ಹೊರಗೆ ಹೇಳಿ ಆಗಿರುತ್ತೆ, ಅವರು ದಾಸರಿಗೆ ಬೈತಾ ಇದ್ದಾರೆ, ಕೇಳಿದ ತಕ್ಷಣ ಬೈತಾರೆ, ಅದು ಎಷ್ಟು ಚೆನ್ನಾಗಿರುತ್ತೆ. ಆದ್ದರಿಂದ ದೇವರು ಅಂದರೆ ನಾರಾಯಣ ಮಾತ್ರ, ಅದರ ಆಚಿನ ದೇವರ ಶಬ್ದವೇ ಇಲ್ಲ ನಮಗೆ. ಸಪರಿವಾರನಾದರೂ ದೇವರು ದೇವರೇ. ವಿಷ್ಣು ಭಕ್ತಿ ಅದಕ್ಕೆ ವಿಷ್ಣು ಶಬ್ದ ಆಗಿತ್ತು. ವೈಷ್ಣವ ಭಕ್ತಿ ಅಂತ ಹೇಳಲಿಲ್ಲ, ವಿಷ್ಣು ಸಂಬಂಧಿ ಭಕ್ತಿ ಹೇಳಲಿಲ್ಲ, ವಿಷ್ಣು ಪರಿವಾರ ಭಕ್ತಿ ಹೇಳಿ, ವಿಷ್ಣು ಭಕ್ತಿ ಬರೋ ದೈವ. ವಾಮನ ಪುರಾಣದ್ದು ಇದು, ಪುರಾಣಗಳದ್ದು ಗೆರೆ, ಮಧ್ವಾಚಾರ್ಯ ಎತ್ತುಕೊಂಡ ಗೆರೆಯು. ವಿಪರೀತ ಸದಾಸುರ ಅಂತ
ದೇವರನ್ನು ಬಿಟ್ಟವ ಅವನು ಅಸುರ. ಆದ್ದರಿಂದ ಈಗ ಏನಾಯಿತು, ಒಂದು ಸಿಕ್ಕಿದೀಗ ಸುರರು ಅಂದಾಗ ದೇವರ ಮೇಲಿನ ಪ್ರೀತಿಯವರು, ಅಸುರರು ಅಂದಾಗ ದೇವರ ಮೇಲಿನ ದ್ವೇಷದವರು. ವಿಪರೀತ ಅಂದರೆ ಹಾಗೆ ಅರ್ಥ, ವಿಪರೀತ ಎರಡನೇ ಅರ್ಥ. ವಿಷ್ಣು ಭಕ್ತಿ ಪರ ಅಂತ ಎನ್ನುವಲ್ಲಿ ನೀವು ಪರಶಬ್ದವನ್ನು ನೀವು ವಿರೋಧ ಅಂತ ಅರ್ಥ, ವಿಪರೀತ ಅನ್ನೋದು ವಿಷ್ಣು ಭಕ್ತಿ ಪರ ಇದ್ದದ್ದು, ವಿಷ್ಣು ಭಕ್ತಿ ಪರ ಅಲ್ಲ ಅಂತ ಮಾಡೋದು. ದೇವರ ಮೇಲೆ ಪ್ರೀತಿಯೇ ಇಲ್ಲ ಅಂದರೆ ದ್ವೇಷ ಇದೆ ಅಂತ. ಅಂಥವರು ಅಸುರರು. ಹಾಗಾದರೆ ನಡುವೆ ಇದ್ದವರು ಯಾರು? ದೇವರ ಮೇಲೆ ಪ್ರೀತಿ ಇಲ್ಲ, ದೇವರ ಮೇಲೆ ದ್ವೇಷವೇ ಇಲ್ಲ ಅಂಥವರು ಇದ್ದಾರೆ. ಇತರ ದೇವತೆಗಳನ್ನು ಪ್ರೀತಿಸ್ತಾರೆ, ಇತರ ದೇವತೆಗಳನ್ನು ದ್ವೇಷಿಸ್ತಾರೆ ಅಂಥವರು ಇದ್ದಾರೆ. ನಾರಾಯಣನೊಂದು ಬಿಟ್ಟು ಇನ್ಯಾರನ್ನೂ ಪ್ರೀತಿಸೋರಿಲ್ವ? ಆಗ ಊರಗ ಶಬ್ದ ಬರಬೇಕಾಯಿತು. ಮಧ್ಯದಲ್ಲಿ ಇರುವವರು ಅಂತ ಅರ್ಥ. ಊರಗ ಅಂದರೆ ಹಾಗೆ, ಉರಹ ಅಂದರೆ ಎದೆ, ಎದೆ ಇರೋದು ಮಧ್ಯ. ಆ ಉರಸಿ ಸ್ಥಿತಾಹ ಅಂತ, ಉರೋಭವಾಹ ಉರೋಗಚ್ಚಂತಿ ಅಂತ ಅರ್ಥ ಮಾಡಿದರೆ ನಡುವಿನವರಂದ ಸುರಸುರೋರ್ಗಾದಿಕೆ ಹೇಳುವಾಗ ನಡುವಿನವರು ಎರಡು ಪಂಗಡದ, ನಿನ್ನ ಮೇಲಿನ ಪಂಗಡ ದೇವತೆಗಳಲ್ಲಿಯೂ ಯಾರೂ ಬರುವುದಿಲ್ಲ, ದೇವ ವಿರೋಧಿಗಳಲ್ಲೂ ಯಾರಿಲ್ಲ, ತಟಸ್ಥರಾಗಿರತಕ್ಕಂಥ ಜೀವತ್ರೈವೇದ್ಯ ಉಂಟಲ್ಲ ಅಂಥವರಲ್ಲಿಯೂ ಸಹ ಯಾರನ್ನು ನೋಡಲಿಕ್ಕೆ ಬರುವುದಿಲ್ಲ ಅಂತ. ಸಮಾಧಾನ ಆಯಿತು ನಮಗೆ, ತೊಂದರೆ ಇಲ್ಲ. ಆದರೆ ಆದಿಶಬ್ದ ಉಂಟಲ್ಲ, ನೀವು ಮೂರು ಪಂಗಡ ಮಾಡಿದ ನಂತರ ಸುರ ಸುರೋರಗ ದಿಕೆ ಯಾಕೆ, ಮತ್ತೆ ಆ ದಿಕೆ ಯಾಕೆ? ಅದು ಆಗಲಿಲ್ಲ. ಈಗ ನೋಡಿ, ಮತ್ತೆ ಎಷ್ಟು ಕಷ್ಟಪಟ್ಟು ವ್ಯವಸ್ಥೆ ಮಾಡಿಕೊಂಡು ಕೂಡಿ ಚಂದವಾದ ಅರ್ಥ ತಂದರೂ ಇಲ್ಲಲ್ಲ. ಅದರಿಂದ ಉರಶಬ್ದ ಅಂದರೆ ಏನು ಹೇಳುತ್ತೆ ಅಂದರೆ, ಬಹಳ ಸುಂದರವಾಗಿ, ಸುರರು ಭಗವಂತನ ಮೂರ್ಧನ್ಯ ಸ್ಥಾನದವರು, ಅಸುರರು ಭಗವಂತನ ನೀಚ ಸ್ಥಾನದವರು. ಆದ್ದರಿಂದ ಪಾತಾಳಮೇತಸ್ಯ ಹಿ ಪಾದಮೂಳಂ ಪಟಂತಿ ಪಾರ್ಷ್ಣಿ ಪ್ರಭದೇ ರಸಾತಳಂ ಅಂತ ಹೇಳ್ತಾ ದೇವರ ವಿರಾಟ ರೂಪವನ್ನು ಹೇಳುವಾಗ 14 ಲೋಕವು ಭಗವಂತನ ದೇಹವ್ಯಾಪ್ತಿಯನ್ನು ಹೇಳ್ತಾರೆ. ಅದರಿಂದ ಮಹೀತಲಂ ತಜ್ಜಗನಂ ಮಹೀಪತೇ ನಭಸ್ಥಲಂ ನಾಭಿಸರೋ ಗೃಣಂತಿ ಉರಸ್ಥಲಂ ಜ್ಯೋತಿರನೀಕಮಸ್ಯ ಗ್ರೀವಾಮಹರ್ವದನಂ ವೈಜನೋಸ್ಯ ತಪೋರರಾಟಿಂ ವಿದುರಾದಿವಂಸಃ ಅಂತ ಭಗವಂತನ ಸ್ಥಾನಕೃತವಾದ ಚಿಂತನೆ ಮಾಡಿದಾಗ ಉರಸ್ಸಿನಲ್ಲಿ ಬರುವವರು ಊರಾಗರು, ಅನಂತರ ಗ್ರೀವಾಗರು, ನಾಭಿಗರು ಇನ್ನೂ ಉಂಟು. ಇದು ಸ್ಥಾನ ಆದಿಶಬ್ದದಿಂದ. ಅದರಿಂದ ಉರಹ ಗಚ್ಚಂತಿ ಅಂತ, ಉರಾಶ್ರಿತರು ಯಾರಿದ್ದವರು? ಆಶ್ರಿತರು ಎದೆಯಲ್ಲಿ ಬಂದವರು, ಎದೆ ಸ್ಥಾನದಲ್ಲಿ ಇರುವವರು. ಅವರು ಏನಾಯಿತು ಕೇಳಿ, ಜ್ಯೋತಿರ್ಲೋಕದಲ್ಲಿ ಇರುವವರೆಲ್ಲ ಉರಗ. ಆದ್ದರಿಂದ ಇದು ಅವರ ಯೋಗ್ಯತೆಯ ಬಗ್ಗೆ ಹೇಳಿದ್ದಲ್ಲ. ಸುರರು ಅಂದಾಗ ಸುಷ್ಠುರಮಂತೆ ಅಂತ, ಅತ್ಯಂತ ಎತ್ತರದಲ್ಲಿರತಕ್ಕಂತಹ ವ್ಯಕ್ತಿಗಳು. ಅಂತಹ ಸುರರು ಅಲ್ಲ, ನ ಸುರಾಹ, ಅವರು ಅಧೋರಮಂತೆ, ಅವರು ಕೆಳಗಿನವರು. ಆನಂತರ ಕೆಳಗಿನಿಂದ ಮಧ್ಯೆಯಲ್ಲಿ ಸುಮಾರು ತಾಣಗಳಿವೆ. ಪುರಾ ಮೇಲೆ ಸತ್ಯಲೋಕ ಆದರೆ, ಪುರಾ ಕೆಳಗೆ ಪಾತಾಳೋಕ ಆದರೆ ನಡುವಿನ ಲೋಕಗಳು ಎಷ್ಟಿಲ್ಲ. ಆದ್ದರಿಂದ ಜಗನ್ಯರಥರಿದ್ದಾರೆ, ನಾಭಿರಥರಿದ್ದಾರೆ, ಇವರೆಲ್ಲ ಮಧ್ಯದಲ್ಲಿ ಇದ್ದವರಿದೆ. ಅದರಿಂದ ಉರಗ ಶಬ್ದವನ್ನು ಇಟ್ಟುಕೊಂಡದ್ದು ಇವರು, ಸುರಾಸುರೋ ರಗಾದಿಕೆ ಅನ್ನುವ ನೆಲೆಯಲ್ಲಿ. ಅದನ್ನು ಸುಸ್ಥಾನದಲ್ಲಿ ರಥರು ಸುರರು, ಸ್ವರರು ಸುರರು ಅನ್ನುವ ಹಾಗೆ ಮೂರು ಲೋಕದ ಬಗ್ಗೆಯೂ ಮಾತನ್ನು ಹೇಳ್ತಾರೆ. ಭೂರ್ಲೋಕ ಕಥಿತ ಪದ್ಭ್ಯಾಂ, ಆನಂತರ ಸ್ವರ್ಲೋಕಸ್ತು ತಥಾ ಶೀರ್ಷ್ಣಿ ಅಂತ, ಮೇಲಿನ ಲೋಕಗಳನ್ನು ಪೂರ್ತಿ ಸ್ವಹ ಅಂತ ಕರೆಯುವುದುಂಟು. ಅದರಿಂದ ಸುರ ಅನ್ನುವಾಗ ಅತ್ಯಂತ ಮೇಲಿನ ಲೋಕ, ಅಸುರ ಅಂದಾಗ ಅತ್ಯಂತ ಕೆಳಗಿನ ಲೋಕ, ಉರಗ ಮತ್ತು ಆದಿಕ ಅಂದಾಗ ಎಲ್ಲ ನಡುವಿನಲ್ಲ. ಅದಕ್ಕೆ ಉರ ಶಬ್ದವನ್ನು ನಡುವೆಯಲ್ಲಿ ಎತ್ತಿಕೊಂಡದ್ದು. ಪೂರ ನಡುವಲ್ಲ, ಪೂರ ನಡುವಾದರೆ ನಾಭಿ ಹೇಳಬೇಕಿತ್ತು, ಪೂರ ನಡುವಲ್ಲ ಅದು. ಅದರಿಂದ ಉರಸ್ಸಿನಿಂದ ಹಿಡಿದು ಈಗ ವಾಯುದೇವರನ್ನು ಮಧ್ಯಮರು ಅಂತೇವೆ ನಾವು, ವಾಯುದೇವರನ್ನಲ್ಲ ವಾಯುವನ್ನು. ಮಧ್ಯಮೋಹಂ ಅವಧ್ಯಾನ ಹೇಳಿಕೊಳ್ತಾನೆ ಅವನು. ಹೇಗೆ ವಾಯು ಮಧ್ಯಮ ಆಗ್ತಾನೆ? ಆಕಾಶ, ವಾಯು, ಆನಂತರ ಬೆಂಕಿ, ನೀರು, ನೆಲ, ಮಣ್ಣು, ಇದು ಕ್ರಮ. ಅದನ್ನು ಮಣ್ಣು ಮತ್ತು ಆಕಾಶ ಎರಡನ್ನು ಆಚಿಚ್ಚಿಟ್ಟುಕೊಂಡ್ರೆ ಇದು ಮೂರು ಮಧ್ಯವೇ. ನಿಜವಾಗಿ ಪೂರ ಮಧ್ಯ ಬೆಂಕಿ, ಆದರೆ ಪೂರ ಮಧ್ಯ ಅಲ್ಲ, ಇದು ಮೂರನ್ನು ಮಧ್ಯ ಅಂತ ಕನ್ಸಿಡರ್ ಮಾಡಿದೆ. ಮಧ್ಯದವನು ಅಂದಾಗ ಮಧ್ಯದವರಲ್ಲಿ ಇವನು ಇದ್ದಾನೆ ಒಬ್ಬ ಮೊದಲಿಗೆ. ಅದರಿಂದ ವಾಯು, ನೀರು, ಆನಂತರ ಬೆಂಕಿ, ಇದು ಮೂರರಲ್ಲಿಯೂ ಅದು ಮಧ್ಯದಲ್ಲಿ ಪಂಚಭೂತದಲ್ಲಿ ಸೇರಿದ್ದರಿಂದ, ಆಕಾಶ ಮತ್ತು ಮಣ್ಣಿನ ನಡುವೆ ಇರೋದರಿಂದ ವಾಯುವನ್ನು ಮಧ್ಯೆ ಹೇಳುವ ಹಾಗೆ ಉರಸ್ಸನ್ನು ಮಧ್ಯದಲ್ಲಿ ಇಟ್ಟುಕೊಂಡು. ಉರಸ್ಸಿನಿಂದ ಹಿಡಿದು ಕಾಲು ಗಂಟಿನವರೆಗೆ ಉಂಟು ಸ್ಥಾನಗಳು ನಮಗೆ, ಅದಕ್ಕಿಂತ ಮೇಲೆ ಜಾಸ್ತಿ ಆಯಿತು ಮತ್ತೆ. ಹೀಗೆ ಬಹಳ ಸುಂದರವಾಗಿ ಸುರಾಸುರೋರಗಾದಿಕೆಯಿಂದ ಸ್ಥಾನಕೃತವಾದ ವ್ಯಕ್ತಿಗಳನ್ನು ಇಟ್ಟುಕೊಂಡ್ರು. ಬಹಳ ಸುಂದರವಾಗಿ ಅದನ್ನು ಸುರಶಬ್ದ ನಾಮಪದವಾಗಿ ಹೇಳುವುದಲ್ಲ, ವಿಶೇಷಣ ಪದವಾಗಿ. ಸುಸ್ಥಾನದಲ್ಲಿ ರಥರಾದರು, ಸು ಅಂದರೆ ಶೋಭನ ಅಂತ ಅರ್ಥ, ಅಥವಾ ಸ್ವಹ ಅಂತ ಅರ್ಥ. ಮೇಲಿನ ನೌಕ ಅಂತ, ಅತ್ಯಂತ ಮೇಲಿನ, ಅಸು ಅಂದರೆ ಅಶೋಭನ ಅಂತ ಅರ್ಥ. ಅಶೋಭನ ಸ್ಥಾನಗಳಲ್ಲಿ ರಥರಾದವರು
ಸುಸ್ಥಾನದಲ್ಲಿ ಸುಖಸ್ಥಾನದಲ್ಲಿ ಸ್ವಸ್ಥಾನದಲ್ಲಿ ರಥರಾದವರು, ಉರಸ್ಥಾನದಲ್ಲಿ ಗತರಾದವರು, ರಥರು ಗತರು ಎರಡು ಅರ್ಥ ಒಂದೇ, ಇರುವವರು ಇರುವವರು ಅಂತ ಅರ್ಥ. ಹಾಗಾಗಿ ಬಹಳ ಸುಂದರವಾಗಿ ಉರಗರು, ನೀವು ಉರರರು ಅಂತ ಹೇಳ್ಬೋದು ಬೇಕಾದರೆ, ಉರಸ್ಸಿನಲ್ಲಿ ರಥರಾದವರು, ಆನಂದ ನಾಭಿಗರು ನಾಭಿರಥರಾದವರು, ಈ ಎಲ್ಲರಲ್ಲಿಯೂ ಸಹ ಯಾವನೊಬ್ಬನು ಅಂದರೆ ಭಗವಂತನ ದೇಹದಿಂದ ಉತ್ಪನ್ನಗೊಂಡಿರತಕ್ಕ ಇಡೀ ಬ್ರಹ್ಮಾಂಡ, ಅದಕ್ಕೆ ಜಗತ್ತಿ ಆಗಿತ್ತು. ನನಗೆ ಬೇಕಾದ ಶಬ್ದ ಈ ಅರ್ಥ ಬರಲಿಕ್ಕೆ ಇರತಕ್ಕಂಥ ಪೂರಕಾಂಶ ಮಧ್ವಾಚಾರ್ಯರು ಜಗತಿ ಅಂತ. ಇಲ್ಲ ಸುರಾಸುರೋರಗಾದಿಕೆ ಅಚಿಂತ್ಯ ಕರ್ಮಣ ನ ಕ್ಷಮಃ ಇಷ್ಟು ಹೇಳಿದರೆ ಸಾಕು, ನಿನಗೆ ಯಾರೂ ಎಣೆ ಇಲ್ಲ ಈ ಭೂಮಂಡಲದಲ್ಲಿ. ಇಂದ್ಯಾಕೆ ಈ ಭೂಮಂಡಲದಲ್ಲಿ ಸುರರಲ್ಲಿ ಅಸುರರಲ್ಲಿ ಉರಗರಲ್ಲಿ ಮುಂತಾದವರಲ್ಲಿ ನಿನಗೆ ಸಮನಾದವರು, ರಾಮನಿಗೆ ಸಮನಾದವರು ಇಲ್ಲ ಅಂತ ಈ ಭೂಮಂಡಲದಲ್ಲಿ ಮತ್ತೆ ಎಲ್ಲಿ ಇವರಲ್ಲಿ ಇರುವುದೆಲ್ಲಿ ಅಂದರೆ ಜಗತ್ತು ಹೇಳಿದ್ದು ಜಗದ್ವ್ಯಾಪ್ತವಾದ ನಿನ್ನಲ್ಲಿ ಆಶ್ರಿತವಾಗಿರತಕ್ಕ ಇವರಲ್ಲಿ ಯಾರೂ ನಿನಗೆ ಸಮರಲ್ಲ, ಎಲ್ಲ ಏಕದೇಶರು. ಇದು ಭಗವಂತನ ವೈಶಿಷ್ಟ್ಯವನ್ನು ಹೇಳುವ ಒಂದು ಅದ್ಭುತವಾದ ಗೆರೆ. ಇದೆಲ್ಲ ತತ್ವಚಿಂತನೆಗಳು. ಭಗವಂತನ ದೇಹದ ಸರ್ವಾಂಗಗಳಲ್ಲಿ ಉತ್ಪನ್ನಗೊಂಡ ಇಡೀ ಜೀವ ಸಮುದಾಯಗಳಲ್ಲಿ ಯಾವ ಸ್ಥಾನದಲ್ಲಿ ಬಂದವರು ಭಗವಂತನಿಗೆ ಎದುರು ನಿಲ್ಲಿಕ್ಕೆ ಆಗದವರು, ಮೇಲಿನ ಸ್ಥಾನಗಳಲ್ಲೇ ಬಂದಿರಲಿ. ಅದಕ್ಕೆ ಮೊದಲೇ ಎತ್ತಿಕೊಂಡು ಮೇಲಿನ ಸ್ಥಾನದವರಾದರೂ ದೇವರ ಎದುರು ನಿಲ್ಲಿಕ್ಕೆ ಆಗುವುದಿಲ್ಲ, ಕೆಳಸ್ಥಾನದವರು ದೇವರನ್ನು ಮೇಲೆದ್ದು ಕಣ್ಣರಳಿಸಿ ನೋಡುವಂತಿಲ್ಲ, ನಡುವಿನವರು ಭಗವಂತನ ಹತ್ತಿರಕ್ಕೆ ಸಾಧ್ಯ ಇಲ್ಲ ಬರಲಿಕ್ಕೆ ಅಂತ. ಈ ಬಹಳ ಚೆನ್ನಾಗಿ ಜಗತ್ತಿ ಅನ್ನುವಾಗ ಜಗದ್ರೂಪಾತ್ಮನಿ ಅಂತ ಅರ್ಥ ಮಾಡಿಕೊಳ್ಳಲಿಕ್ಕೆ ಬರುತ್ತೆ. ಜಗದ್ವ್ಯಾಪ್ತವಾಗಿರತಕ್ಕ ನಿನ್ನ ವಿರಾಡ್ ರೂಪದಲ್ಲಿ ಅಂತ ಹೇಳಲಿಕ್ಕೆ ಆಗತ್ತೆ. ಭಗವಂತನನ್ನು ಜಗತ್ತು ಅಂತಲೇ ಕರಿತೇವೆ ನಾವು ಈ ಅರ್ಥದಲ್ಲಿ. ಸರ್ವಂ ಖಲ್ವಿದಂ ಬ್ರಹ್ಮ ವಿಶ್ವಂ ವಿಷ್ಣು ಹೇಳಿಕೊಂಡ ಹಾಗೆ ಜಗತ್ತು ಅಂದರೆ ದೇವರೇ. ಇಡೀ ಜಗತ್ತು ಯಾರ ಅಧೀನವಾಗಿರುವುದರಿಂದಲೋ ಅವನನ್ನು ಜಗತ್ತು ಅಂತ ಹೇಳು. ಸರಿ, ಆದ್ದರಿಂದ ಜಗತ್ ಶಬ್ದ ಮರುತ್ ಶಬ್ದದಾಗಿ ಪುಲ್ಲಿಂಗಾತ್ಮಕವಾಗಿರ್ಬೋದು, ಜಗತ್ ಶಬ್ದ ಭಗವಂತ ಅನ್ನುವ ಅರ್ಥದಲ್ಲಿ ಬ್ರಹ್ಮಶಬ್ದದಾಗೆ ನಪುಂಸಲಿಂಗಾದರೂ ಪರವಾಗಿರಲಿ. ಜಗತಿ ಅಚಿಂತ್ಯ ಕರ್ಮಣಃ ಸುರಾಸುರೋರಗಾದಿಕೆ. ಇಷ್ಟು ಸ್ಪಷ್ಟವಾಗಿ ಹೇಳಿದಾಗ ಯಾವನೊಬ್ಬನು ದೇವರಿಗೆ ಎದುರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಸಿಟ್ಟು ಬಂದಿದೆ ರಾವಣನಿಗೆ. ನಾಲ್ಕೇ ಮಾತನ್ನು ಕೊಟ್ಟಿದ್ದಾನೆ, ಅವನು ಹೇಳಿದ್ದಾನೆ. ಇತೀರಿತೇ ವದೋದ್ಯತಂ ನ್ಯವಾರೇದ್ ವಿಭೀಷಣ ಸಪುಚ್ಛದಾಹ ಕರ್ಮಣಿ ನ್ಯಯೋಜಯ ನಿಶಾಚನಾನ್. ಕೊಂದಿಬಿಡಿರ ಅಂದ ಮಂಗನನ್ನು. ಮಾತು ಕೇಳಿಸಿಕೊಂಡ, ನೀನು ಯಾರಯ್ಯ ಅಲ್ಪಬಲದವ ಅಂತ, ಅಲ್ಪಬಲದಲ್ಲಿಯೂ ನನಗೆ ಸಂಶಯ ಅಂತ ಹೇಳಿದ್ದಕ್ಕೆ ನಾನಿವನಿಗೆ ಬಲ ತೋರಿಸಬೇಕು ಅಂತ ಹೇಳಿಕೊಂಡು ಕೊಲ್ಲಬೇಕು ಅಂತ ಆಜ್ಞೆ ಮಾಡಿದ್ದಾನೆ ಹನುಮಂತನನ್ನು. ಇತೀರಿತೆ ಇಷ್ಟು ಹೇಳಿದಾಗ ವಧೋದ್ಯತಂ, ವಧೆಯೇ ಅವನಿಗೆ ಅದಕ್ಕೋಸ್ಕರ ತಯಾರಾಗಿದ್ದಾರೆ ರಾಕ್ಷಸರು. ಆಗ ನ್ಯವಾರಯತ್ ವಿಭೀಷಣ, ವಿಭೀಷಣ ನಿಲ್ಲಿಸಿದ, ಕೊಲ್ಲಬಾರ್ದು ಅಂದ. ನೀ ಅವಾರಯತ್ ನಿತರಾಮ ಅವಾರಯತ್, ಬೇಡವೇ ಬೇಡ ಅಂದ, ಕೊಲ್ಲುವುದು ಸರಿಯೇ ಅಲ್ಲ ಅಂತಾನೆ. ಅವನು ಹೇಳಲಿಕ್ಕೆ ಏನಷ್ಟು ಸಾಮರ್ಥ್ಯ, ವಿಭೀಷಣ ನೀನು ಹೆದರಿಕೆ ಅಂದ. ವಿಭೀಷಣ ನ್ಯವಾರಯತ್, ಸ್ವಯಂ ವಿಭೀಷಣನಾದ್ದರಿಂದ ತಡಿಲಿಕ್ಕಾಯ್ತು ಅವನಿಗೆ, ಯಾರಿಗೂ ಎದುರೋದಿಲ್ಲ ಅವನು. ಕಾಸ ತಮ್ಮನೇ, ತಮ್ಮನಾದರೂ ರಾವಣ ಕೋಪಿಷ್ಠನಾಗಿ ಇಷ್ಟು ಕಳ್ಕೊಂಡಿದ್ದಾನೆ, ಮೂರನೇ ಒಂದು ಅಂಶ ಖಾಲಿಯಾಗಿದೆ, ಜೊತೆಯಲ್ಲಿ ಮಗ ಸತ್ತಿದ್ದಾನೆ. ಮಗನನ್ನು ಕೊಂದವನನ್ನು ಕೊಲ್ಲು ಹೇಳುವುದು ಬೇಡ ಅಂತ ತಮ್ಮ ಹೇಳ್ತಾನೆ ಅಂದರೆ ಕೇಳ್ತಾನೆ ನಾನು. ಅದಕ್ಕೆ ವಿಭೀಷಣ ಅಂತ ಅಷ್ಟು ಜೋರಲ್ಲ, ಅವನು ಇನ್ನೊಬ್ಬರನ್ನು ಹೆದರಿಸ್ತಾನೆ ಅಂತಾನೆ. ಹಾಂ, ಅದನ್ನ ವಿಶೇಷೇಣ ವಿಶಿಷ್ಟ ಶಾಸ್ತ್ರಾರ್ಥೇಣ ಚ ಭೀಷಯತಿ ಶ. ಅವನೇ ಧರ್ಮಶಾಸ್ತ್ರದ ಬಗ್ಗೆ ಮಾತಾಡಿದ. ನದೂತವಧ್ಯ ಅಂತ, ನದೂತ ದಂಡ ಅಂತ, ದೂತಕ್ಕೆ ದಂಡ ಕೊಡಬಹುದು ಎನ್ನುವುದು ರಾಜಶಾಸ್ತ್ರದಲ್ಲಿ ಇಲ್ಲ. ಅವನು ದೂತ ಬಂದದ್ದು ಮಾಡ್ತಾನೆ ಹೇಳ್ತಾನೆ. ಜಾಸ್ತಿ ಪೋಕರಿ ಮಾಡಿರಬಹುದು, ಅದಕ್ಕೆ ನಾವೇನಾದರೂ ಅವನಿಗೆ ಚಾಕರಿ ಕೊಡಬಹುದು, ಇಲ್ಲಿ ಹೊರತು ಬಡಿಸಿ ಕಿರಿಕಿರಿ ಮಾಡಬಹುದು, ಅವನನ್ನು ಕತ್ತರಿಸುವುದಲ್ಲ ಅಂತಾನೆ. ಎಲ್ಲಿಯೂ ಕೇಳಿದ್ದಿಲ್ಲ, ನಾವು ನಾಳೆ ನಗೆಬಾಡಲಾಗ್ತೇವೆ, ಇಷ್ಟು ರಾಜ್ಯತಂತ್ರ ನಮಗೆ ಗೊತ್ತಿಲ್ಲ, ರಾಜಕೀಯ ಗೊತ್ತಿಲ್ಲ ಅಂತಾಗಿಬಿಡುತ್ತೆ. ಹೋಗ ಕೊಡುವ ಅವನನ್ನು, ಏನಾದರೂ ಮಾಡು, ಹೊರತು ಕೊಲ್ಬೇಡ ಅಂದರೆ ಶಸ್ತ್ರದ ಗೆರೆಯ ಮೇಲೆ. ಅದಕ್ಕೆ ವಿಭೀಷಣ ಅಂತ. ಭಾಳ ಶುದ್ಧವಾಗಿ ಗೆರೆಯಿಂದ ತಮ್ಮ ಅಣ್ಣನನ್ನು ನಿಲ್ಲಿಸಿ ನೆವಾರಯತ್ ವಿಭೀಷಣ ವದೋದ್ಯತಂ ನೆವಾರಯತ್, ಕೊಲ್ಲಿಕ್ಕೆ ಹೊರಟವನನ್ನು ನಿಲ್ಲಿಸಿದ. ಸ ಪುಚ್ಛದ ಕರ್ಮಣಿ ನಿಯೋಜಯತ್ ನಿಶಾಚ, ನಿಲ್ಲಿಸಿದ ನಂತರ ನಿಲ್ಲಿಸಲ್ಪಟ್ಟವ ಸಹ ಅಂದರೆ ನಂತು ವಿಭೀಷಣ. ಅವನಾಗಾದರೆ ಎಂತ ಮಾಡುವ ಅಂತ ಅವನ ಹತ್ರವೇ ಕೇಳಿದ, ಏನು ಮಾಡೋದಾಗ್ಬೋದು ಅಂತ ಕೇಳಲಿಲ್ಲ ವಿಭೀಷಣ ಹತ್ರ. ಅವನೇ ಯೋಚನೆ ಮಾಡಿದ, ಮಂಗಗಳಿಗೆಲ್ಲ ಭಾರಿ ಇಷ್ಟ ಅಂದರೆ ಬಾಲ ಅಂತ, ಅವುಗಳು ಅದರಲ್ಲಿ ಬ್ಯಾಲೆನ್ಸ್ ಮಾಡ್ತವೆ, ಬಾಲಶಬ್ದಕ್ಕೆ ಅರ್ಥವೇ ಆಗಿ ಅವುಗಳಿಗೆ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಬೇಕಾದದ್ದು. ಅವುಗಳಿಗೆ ಮರದಿಂದ ಮರಕ್ಕೆ ಗುಡ್ಡವನ್ನು ಹಾರುವುದರಲ್ಲಿ ಎಲ್ಲ ತುಂಬ
ಇಷ್ಟವಾದದ್ದು. ವಾನರಾಣಂ ಬಲಂ ಬಾಲಂ, ಅವುಗಳಿಗೇನು ಬಾಲ ಕೇಳಿದರೆ, ಬಲ ಕೇಳಿದರೆ ಬಾಲವೇ ಬಲ ಅವುಗಳಿಗೆ. ಅದನ್ನ ಬಹಳ ಚಂದವಾದ ಬಾಲ ಇದೆ. ಅಂದರೆ ಬಾಲದ ಮೇಲೆ ಕಣ್ಣಿದ್ದಿರ್ಬೋದು ರಾವಣನಿಗೆ, ಅವನ ಪ್ರಿಯ ಮಿತ್ರ ವಾಲಿ. ವಾಲಿ ಅಂತ ಹೆಸರು ಬಂದದ್ದೇ ಹಾಗೆ, ವಾಲ ಪ್ರಶಸ್ತ ವಾಲವಾನ್ ಅಂತ ಅರ್ಥ. ವಾಲಿ ಅಂದರೆ ಬಾಲ ಉಳ್ಳವನು. ಎಲ್ಲ ಮಂಗಕ್ಕೆ ಬಾಲ ಉಂಟು ಅಂತ. ಇವನಿಗೆ ಚಂದವಾದದ್ದುಂಟು, ಚಂದವಾದ ಬಾಲವನ್ನು ನೋಡಿದ್ದ. ನೋಡಿದ್ದು ಮಾತ್ರ ಅಲ್ಲ, ಅದರಲ್ಲಿ ಸಿಕ್ಕಿ ಬಿದ್ದಿದ್ದ ರಾವಣ. ಅವನ ಬೆನ್ನೆ ಹಿಂದೆ ಹೋಗಿ ಅವ 20 ಕೈಯಲ್ಲಿ ಅವನಿಗೆ ಪಕ್ಕೆಲುಬುಗಳ ಜಾಗದಲ್ಲಿ ಕೈ ಹಾಕಿದ್ದವ, ಏನಾಗುತ್ತೆ ನೋಡುವ ಅಂತ. 20 ಕೈ ಹಾಕಿದ್ದಾನೆ ಅವ, ಹಿಡ್ಕೊಂಡು ಬಿಟ್ಟಿದ್ದಾನೆ ವಾಲಿ. ಜಪ ಮಾಡ್ತಾ ಇದ್ದ ಪಾಪ. ನೋಡಿ, ಮಂಗಗಳು ಜಪ ಮಾಡ್ತವೆ, ನಾವು ಹೇಳುವುದು ಮಾತ್ರ ಮಂಗನಿಂದ ಮಾನವ ಅಂತ. ಅವುಗಳಿಗೆ ನಾಚಿಗೆ ಆಗ್ತದೆ, ಮಂಗನಿಂದ ಮಾನವ ಹೇಳಬೇಡಿ ಹೇಳ್ತೇವೆ ಅವುಗಳು. ನಮ್ಮ ಸಂತಾನವೇ ಅಲ್ಲ ನೀವು ಅಂತ. ನಾವು ಜಪ ಮಾಡುತ್ತೇವೆ, 3 ಹೊತ್ತು ದೇವರ ಚಿಂತನೆ ಮಾಡುತ್ತೇವೆ, ರಾಮರಾಮ ಹೇಳ್ತೇವೆ, ಒಂದೇ ಹೊತ್ತು ಊಟ ಮಾಡ್ತೇವೆ ಅಂತ. ಒಂದು ಹೊತ್ತು ಅಂದರೆ ರಾತ್ರಿ ನಂತರ ತಿಂತ ಕೂತ್ಕೊಳ್ಳೋದಿಲ್ಲ ಅವಳು, ಬೆಳಗಿನವರೆಗೆ ಅದೊಂದು ಖಾತ್ರಿ. ಹಾಗಾಗಿ ಅವನು ಜಪ ಮಾಡ್ತಾ ಇರುವಾಗ ರಾವಣ ಕೀಟಲೆ ಮಾಡಿದ. ಕೀಟಲೆ ಮಾಡಿದ್ದಕ್ಕೆ ಅವನನ್ನು ಅಲ್ಲಿಯೇ ಹಿಂಬದಿಯಿಂದ ಬಂದದ್ದಕ್ಕೆ ಅಲ್ಲಿಯೇ ಸುದ್ದಿ ಬಿಟ್ಟ ಬಾಲದಲ್ಲಿ. ಇರಲಿ ಸ್ವಲ್ಪ ಹೊತ್ತು ಅಂದ, ಮತ್ತೊಂದು ಸಮುದ್ರಕ್ಕೆ ಹೋಗಿ ಜಪ ಮಾಡಲಿದ. ಅಲ್ಲಿ ಮುಳುಗಿ ಎಷ್ಟೋ ಸರ್ತಿ ಮುಳುಗ್ತಾನವ, ಮುಳುಗಿ ಎದ್ದ. ಇವ ಪೂರ ನೀರು ಕುಡಿತಾ ಇದ್ದಾನೆ, ಉಪ್ಪು ನೀರು ಮುಳುಗಿಸಿದ್ದಾನೆ ಅವನನ್ನು. ಹೀಗೆ ಸುಮಾರು ಸರ್ತಿ ಕೆಲಸ ಮಾಡಿದ್ದಾನೆ. ಪೂರ ಜಪ ಮುಗಿದ ನಂತರ ಮತ್ತೆ ಮೆಲ್ಲ ಬಾಲದೊದ್ದಿಯಲ್ಲಿ, ಯಾರು ನೀನು ಏನು ಹೇಳ. ಅವನು ಹಿಡ್ಕೊಂಡು ಎಂಥದ್ದು ಒಂದು ಕೀಟೇ ಇರಬಹುದು ಅಂತ ಹಿಡ್ಕೊಂಡ. ಮತ್ತು 20 ಕೈ ಇದ್ದೆಲ್ಲ ಕೀಟ ಹಿಡ್ಕೊಂಡ ಹಾಗೆ, ಜೇಡ ಹಿಡ್ಕೊಂಡ ಹಾಗೆಯೋ, ಚೇಳು ಹಿಡ್ಕೊಂಡ ಹಾಗೆ ಆಯ್ತು ಅವನಿಗೆ, ಇರ್ಬೋದು ಅಂತ ಹಿಡ್ಕೊಂಡ ಹಾಗೆ. ಹಾಗಾಗಿ ವಾಲಿಯಲ್ಲಿ ಇಂಥ ಪೌರುಷ ನೋಡಿ ಆಗ್ಬೋದು, ಬಾಲ ಇದ್ದವ ನಿನ್ನಲ್ಲಿ ನಾನು ಗೆಳೆತನ ಮಾಡಬೇಕು ಅಂತೇಳಿ ಗೆಳೆತನ ಮಾಡಿದ್ದವ. ಹಾಗೆ ಬಾಲದ ಮೇಲೆ ಅವನಿಗೆ ಕಣ್ಣು ಮೊದಲಿಂದ ಇತ್ತು. ಬಾಲದ ಮೇಲೆ ಏನೋ ಒಂದು ಅವನಿಗೆ ಸಾಧಿಸಬೇಕೆನ್ನುವ ಹಠ ಇತ್ತು. ಈಗ ವಾಲಿ ಅಂತೂ ಸತ್ತಿದ್ದಾನೆ, ಸತ್ತ ಸುದ್ದಿ ತಿಳ್ಕೊಂಡಿದ್ದಾನೆ. ಹಾಗಾಗಿ ಇವನದ್ದಾದರೂ ಬಾಲ ಮುರಿಯುವ ಅಂತ ನೋಡಿ, ಎಲ್ಲಿಂದಿರಲಿ ಜನ ಯಾರದ್ದೋ ಒಂದು ಕಡೆಯಲ್ಲಿ ಸಂಪತ್ತು ಲೂಟಿಯಾಗಿರುತ್ತೋ, ಏನೋ ಪೆಟ್ಟದಿಂದ ಇರುತ್ತೋ, ಇನ್ನೊಬ್ಬರಿಗೆ ಎಲ್ಲೋ ಹೊಡಿಲಿಕ್ಕೆ ಹೋಗ್ತಾರೆ, ಅಲ್ಲಿದ್ದು ಕದೀತಾರೆ. ಇಲ್ಲಿ ಆಗುವುದು, ಇಲ್ಲಿ ಇನ್ನೊಂದು ಕಡೆ. ದೇವರು ಹಾಗೇ ಕಾಣುತ್ತೆ, ಯಾವಾಗೋ ಮಾಡಿದ್ದ ತಪ್ಪಿಗೆ ಯಾವಾಗೋ ಹೊಡಿತಾನಲ್ಲ, ಗಮದಿರುತ್ತೆ ಭಗವಂತನಂತೂ. ಪುರುಷೋತ್ತಾದಾಗ ಅಂದರೆ ಗ್ರಹಚಾರ ಸರಿ ಇರಬಾರ್ದು ಅಂತ ಆಗಬೇಕು, ಆಗ ಮಾಡ್ತೇನೆ ಅಂತ. ಈಗ ಕೈಕಾಲ ಎಲ್ಲ ಗಟ್ಟಿ ಉಂಟಲ್ಲ, ಕೆಳಗೆ ಬರಲಿ ಅವನು, ಮತ್ತೆ ನೋಡುವ ಅಂತ. ಸಮಯ ಅವಕಾಶವನ್ನು ಕಾಯ್ತಾನೆ ಯಾವಾಗಲೂ, ಹಾಗೆ ಅವಕಾಶವನ್ನು ಕಾಯಬೇಕು ಅಂತಾರೆ. ಅವಕಾಶವನ್ನು ಕಾದಾಗಲೇ ಅದಕ್ಕೆ ಅವಕಾಶ ಇರುವುದಂತೆ. ಯಾವತ್ತೋ ಮಡಿಕೆಯನ್ನು ಕೆಳಗಾಕಿದ್ರೆ ಒಡೆಯುವುದಿಲ್ಲ, ಮಣ್ಣಿನ ನೆಲದಲ್ಲಿ ಒಡೆಯುವುದೆಲ್ಲಿಗೆ, ಅದು ಕಲ್ಲು ಬಂದಾಗಲೇ ನೋಡಿ ಕೆಳಗೆ ಹಾಕಬೇಕು, ಹಾಗೆ ಒಡದೇ ಹೋಗುತ್ತೆ, ಚೂರು ಚೂರು ಆಗುತ್ತೆ. ಹಾಗೆ ಘಟಮಿವ ಅಶ್ಮನಿ ಅಂತಾರೆ, ಭಿಂದ್ಯಾದ್ ಘಟಮಿವ ಅಶ್ಮನಿ ಅಂತ. ಪುನಃ ಪ್ರತ್ಯಾಗತೆಯ ಕಾಲೇ ಘನ್ ಚಿಂದ್ಯಾದ್ ಘಟಮಿವ ಅಶ್ಮನಿ ಅಂತ. ಸಮಯ ಕಾಯ್ತಾ ಇರು, ಕಲ್ಲು ಸಿಕ್ಕಿದಾಗ ಕೈಯ ಮಡಿಕೆಯನ್ನು ಹೊಡೆದು ಬಿಡು ಅಂತಂದು. ಇನ್ನೊಬ್ಬರ ತಲೆ ನೋಡಿಲಿ ಕೇಳೋದವ್ರು ಹೇಗೆ ಅಂತ. ಮಡಕೆ ಹಾಗೆ ಬಂಡೆ ಸಿಕ್ಕಿದಾಗ ನೋಡಿಬಿಡು, ತಾಗಿಸಿ ಬಡು ಅಂತ. ಭಾಳ ಅದ್ಭುತವಾಗಿರುತ್ತೆ. ಹಾಗೆ ಇವನು ಕಾಲಕ್ಕೆ ತಕ್ಕುದಾಗಿ ರಾವಣ ಪರಿವರ್ತನೆ ಮಾಡಿದ. ಯಾರಿಗೋ ಅನ್ಯಾಯ ಆದದ್ದು, ಯಾವತ್ತೂ ಅನ್ಯಾಯ ಆಗಿದೆ ಅವನಿಗೆ, ವಾಲಿಯ ಕೋಪವನ್ನು ಹನುಮಂತನ ಮೇಲೆ ತೋರಿಸಿದ ನೋಡಿ. ಹೆಂಗೆ ಬಾಲಕ್ಕೆ ಯಾಕೆ ಕೈ ಹಾಕಿದ ಅಂತ ಒಂದೊಂದು ಕೇಳಿದ ಒಂದೊಂದು ಪ್ರಶ್ನೆ ಚಿಂತನೆ ಇರುತ್ತೆ. ಅವನು ಯಾಕೆ ಬಾಲವನ್ನು ಇಷ್ಟಪಟ್ಟ ಅಂದರೆ ಪೆಟ್ಟುದಿಂದ ಬಾಲ ಅಂತ ಗೊತ್ತಿದೆ. ಬಾಲ ಇದು ತರ್ಕ ಓದಿದವರಿಗೆ ಭಾರಿ ಅಭ್ಯಾಸ ಚೆನ್ನಾಗಿದೆ. ಯಾಕೆಂದರೆ ಬಾಲತ್ವೇನ ಸಹಜಾತ್ಯವಾಗಿ ಇದು ಸುಗ್ರೀವನದ್ದು ಅಲ್ಲ, ವಾಲಿದ್ದು ಬಾಲವೇ, ಹನುಮಾನದ್ದು ಬಾಲವೇ. ಬಾಲತ್ವ ಎನ್ನುವ ಧರ್ಮ ಎರಡು ಕಡೆಯಲ್ಲಿ ಒಂದೇ ಉಂಟಲ್ಲ ಅಂತ ತರ್ಕದವರು. ಅವರಿಗೆ ಸ್ವಲ್ಪ ಬೇರೆ, ನನ್ನ ಮನೆ ದನವು ಹಾಲು ಕೊಟ್ಟಿದೆ, ನಿಮ್ಮ ಮನೆ ದನವು ಹಾಲು ಕೊಟ್ಟಿದೆ, ಹಾಲು ಹಾಲು ಒಂದೇ ಹೇಳಿದರೆ, ಅಲ್ಲಿ ಎರಡರಲ್ಲಿ ಹಾಲು ಎನ್ನುವ ಧರ್ಮ ಉಂಟಲ್ಲ, ಗುಣ ಲಕ್ಷಣ, ಅದು ಒಂದೇ ಹೇಳಿದರೆ ಹೌದು ಹೇಳೋದು ಹೇಗೆ ಹೇಳಿ, ಹೇಗೆ ಹೇಳಲಿಕ್ಕಾಗತ್ತೆ? ಆ ದನ ಮೇಯ್ದದ್ದೇ ಬೇರೆ, ಈ ದನ ತಿಂದದ್ದೇ ಬೇರೆ, ಅದರ ಜಾತಿಯೇ ಬೇರೆ. 40-50 ಜಾತಿಗಳು ಇವತ್ತೇ ಇವೆ ದನಗಳಲ್ಲಿ. ಇದರ ಜಾತಿಯೇ ಬೇರೆ, ಅದರಲ್ಲಿ ಆಗತಕ್ಕಂಥ ಪರಿಣಾಮ ಬೇರೆ, ಇದರಲ್ಲಿ ಪರಿಣಾಮ ಬೇರೆ. ಅದರ ಕಾಲ, ಅದರ ಗುಣ, ಅದರ ವಯಸ್ಸು, ಅದರ ಧರ್ಮ, ಅದರ ಚಾಕರಿ, ಅಲ್ಲಿ ಬಂದಿರತಕ್ಕಂಥ ಹಾಲಿನಲ್ಲಿರತಕ್ಕ ಕಂಟೆಂಟ್ಸ್ಗಳು, ಅಂಶಗಳು, ವಿಟಮಿನ್ಸ್ಗಳು, ಏನು ನಮಗೆ ಆಗಬೇಕಂತಹ ರೋಗಗಳ ನಿವೃತ್ತಿ ಧರ್ಮಗಳು, ಅದಕ್ಕಿದಕ್ಕೆ ಭಿನ್ನ ಭಿನ್ನ. ಅದರಲ್ಲಿ 1000 ಅಂಶ ಇದ್ದರೆ ಇದರಲ್ಲಿ 1800 ಇರ್ಬೋದು. ಕೆಲವು ಇಲ್ಲದೇ ಇರೋ ಧರ್ಮಗಳು ಇರ್ತದೆ. ಎಷ್ಟು ಓದಿದ್ರೇನು ಬಂದು ತರ್ಕ, ಕುಡಿದು ನೋಡಿದಾಗ ಗೊತ್ತಾಗುತ್ತೆ ಅದು ಬೇರೆ ಇದು ಬೇರೆ ಅಂತ. ಚಂದವ ಕಾಯಿಸಿದಾಗ ಗೊತ್ತಾಗುತ್ತೆ, ಕುಡಿದಾಗ ಗೊತ್ತಾಗುತ್ತೆ, ಪೇಡವೋ ಬರ್ಪಿಯೋ ಮಾಡಿದಾಗ ಗೊತ್ತಾಗುತ್ತೆ, ವ್ಯತ್ಯಾಸ ಗೊತ್ತಾಗುತ್ತೆ ಕೂಡಲೇ, ಒಂದು ಜಾತಿಯಿಂದ ಒಂದು ಜಾತಿಯ ಹಾಲಿನಲ್ಲಿ. ಇದನ್ನು ಅರ್ಥ ಮಾಡಿಕೊಳ್ಳದೆ ನೆತ್ತರು ಹೇಳಿದಾಗ, ಎಲ್ಲ ನೆತ್ತರು ಒಂದೇ ಹೇಳಿದಾಗ, ಎಲ್ಲ ನೆತ್ತರು ಒಂದೇ ಆಗುವುದೇ ಇಲ್ಲ. ಮತ್ತು A B - ಪ್ಲಸ್ಸು ಎಲ್ಲ ಹೇಳುವುದು ಯಾಕೆ, ಪಾಸಿಟಿವ್ ನೆಗೆಟಿವ್ ಎಲ್ಲ ಸಾಧ್ಯವೇ ಇಲ್ಲದ್ದಲ್ಲ.
ಆದರೆ ಹೇಳಿಕೊಂಡು ಹೋಗ್ತಾರೆ. ಅಂಥ ಪಾಸಿಟಿವ್ ಒಂದೇ ಬಗೆ ಇದ್ದದರಲ್ಲಿಯೂ ದಪ್ಪ ತೆಳು ಇದೆ, ಮತ್ತು ಅದರಲ್ಲಿ ಕಂಡೆನ್ಸ್ ಬೇರೆ, ಮತ್ತು ಉಪವಿಭಾಗಗಳಿವೆ, ಮುಗಿಯುವುದೇ ಇಲ್ಲ. ನಾವು ನೋಡಿದ್ದಷ್ಟು ಮುಂದುವರಿಲಿಕ್ಕೆ ಇದೆ. ಅಲ್ಲಿನ ಪ್ಲೇಟ್ಲೆಟ್ಸ್ಗಳು, ಅಲ್ಲಿನ ಕಣಗಳು, ಅಲ್ಲಿನ ವಸ್ತುಗಳು ಎಲ್ಲ ಮುಂದಕ್ಕೆ ಹೋಗ್ತಾ ಇರ್ತದೆ. ಅದ್ಭುತವಾದಂಥ ವಿಜ್ಞಾನ. ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳ ಒಳಗೆ ಹೋದಾಗ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದೇ ಹೇಳುತ್ತೆ. ಆದರೆ ಇವ ಭಾಳ ಚೆನ್ನಾಗಿ, ಬಾಲ ಒಂದು ಸಿಕ್ಕಿದಾ ಇಲ್ವ ಕೆಲಸ ಮಾಡುವ ಅಂದ. ಸ ಪುಚ್ಛದಾಹ ಕರ್ಮಣಿ ನ್ಯಯೋಜಯತ್ ನಿಶಾಚರನ್. ಆದರೆ ಒಂದು ಒಳ್ಳೆ ಕೆಲಸ ಮಾಡಿದ, ಬಾಲವನ್ನು ಕತ್ತರಿಸಲಿಲ್ಲ. ಕತ್ತರಿಸಿದ್ರು ಅವನಿಗೆ ಸೂಚನೆ ಕೊಡಲಿಕ್ಕೆ ಅನುಕೂಲ ಇತ್ತು. ಅವ ಹೇಳಿದ್ದೇನು ಅಂದರೆ, ರಾವಣ ಇವ ಸುಟ್ಟ ಬಾಲದಲ್ಲಿ ಹೋಗಲಿ, ಅಲ್ಲಿ ಉಳಿದವರಿಗೆ ಗೊತ್ತಾಗಲಿ, ಇವನ ಮರ್ಯಾದೆ ಹೋಗಲಿ ಅಂತ. ಆದರೆ ಬಾಲವು ಅವನಿಗೆ ಬ್ಯಾಲೆನ್ಸಿಗೆ ಸಿಗದೇ ಇದ್ದರೆ ಹೋಗುದೇ ಅವನು, ಅದು ಗೊತ್ತಿಲ್ಲ ಇವನಿಗೆ. ಆದರೆ ಇವನು ಯೋಚನೆ ಮಾಡಿದ್ದಾಗೆ, ಸುಟ್ಟುಕೊಂಡ ಬಾಲದವನು ಅಂತೇಳಿ ಮಂಗಗಳ ಸಂತಾನಗಳು ಅವನನ್ನು ದೂರ ಇಡ್ತಾರೆ ಅಂತ, ಅಂಗವಿಕಲ ಅಂತ. ಅವರಲ್ಲಿ ಅನಾಥಾಲಯ, ಅಂಗವಿಕಲ ಸಂಸ್ಥೆ ಎಲ್ಲ ಬೇರೆ ಇಲ್ಲ, ಪಾಪ ಹೊರಗೆ ಹೋಗುವುದೇ ಮುಗಿಯಿತು. ಇಲ್ಲ ಆದರೆ ಇಲ್ಲ. ಇವರು ರಾವಣ ಲೆಕ್ಕಾಚಾರ, ಇಲ್ಲಿಂದ ಸುಟ್ಟುಕೊಂಡು ಹೋದ ಹನುಮಂತನನ್ನು, ಮಂಗನನ್ನು ಉಳಿದ ಮಂಗಗಳು ಒಳಗೆ ಸೇರಿಸುವುದಿಲ್ಲ, ಅವುಗಳಿಗೆ ಮರ್ಯಾದೆ ಕಮ್ಮಿ ಆಗ್ತದೆ, ಹಾಗಾಗಿ ಇವನಿಗೊಂದು ದೀರ್ಘವಾದ ಶಿಕ್ಷೆ ಸಿಗುವಂತಾಗಲಿ ಅಂತ ಅವನದ್ದು ದೂರಾಲೋಚನೆಯೊಂದಿಗೆ. ಅದರಿಂದ ಕತ್ತರಿಸದೆ ಸುಟ್ಟಾಗಿದೆ, ಅದು ಸುಟ್ಟದ್ದು ಕಾಣಬೇಕು ಅಂತ, ಅವಲಕ್ಷಣ ಅಂತ. ಆ ಸುಡುವ ನೋವಾಗಬೇಕು, ನೋವು ಅನುಭವಿಸ್ತಾ ಇರಬೇಕು. ಕತ್ತರಿಸುವುದಕ್ಕಿಂತ ಹೆಚ್ಚು ಸುಡುವುದರಲ್ಲಿ ನೋವಿರುವುದು. ಸುಡುವುದು ಬಹಳ ದಿನದವರೆಗೆ ಗಾಯವಾಸಿ ಆಗುವುದಿಲ್ಲ ಅದರಲ್ಲಿ. ಅದನ್ನು ಸುಡಲಿಕ್ಕೆ ಅನುಕೂಲ ಮಾಡಿದ. ಭೀಕರವಾದಂತಹ ಅನ್ಯಾಯ ಅದು. ಕತ್ತರಿಸುವುದಕ್ಕಿಂತ ಜೋರು ಹಿಂಸೆ, ಚಿತ್ರಹಿಂಸೆ, ಅದು ರಾಕ್ಷಸ ಹಿಂಸೆ, ಕ್ರೂರ ಹಿಂಸೆ. ಅವರ ಕ್ರೌರ್ಯ ಗೊತ್ತಾಗಲಿಕ್ಕೆ ಬೆಂಕಿ ಹಾಕುವುದು. ಶಸ್ತ್ರದಿಂದ ಘಾತಕ್ಕಿಂತಲೂ ಹೆಚ್ಚು ಶರೀರ ಪರಿಕರ್ತನವಾದದ್ದು ಬೆಂಕಿ. ಅವನಿಗೆ ನೇರ ಹೊಡೆದು ಕೊಲ್ಲುವುದಕ್ಕಿಂತಲೂ ಅವನಿಗೆ ವಿಷ ಹಾಕಿ ಕೊಲ್ಲುವುದು ಭಾರಿ ಕಷ್ಟ. ಅವನದನ್ನು ನರಳಿ ಅನುಭವಿಸಿ ನೋವುಂಡು ಸಾಯ್ತಾನೆ. ಹೀಗೆ ಅನೇಕ ಪ್ರಕಾರದ ಹಿಂಸೆಗಳಲ್ಲಿ ರಾವಣನ ಕ್ರೌರ್ಯಕ್ಕೆ ತಕ್ಕುದಾಗಿ ಬೆಂಕಿ ಹಾಕಬೇಕು ಅಂದ, ಸುಡಬೇಕು ಅಂತಾನೆ. ಎಷ್ಟು ಜೋರಿದ್ದ ನೋಡಿ, ಅವನ ಕ್ರೌರ್ಯ ಬಹಳ ಜೋರಾಗಿ ಬಂದಿತ್ತು. ಇದು ಮನೋಭೂಮಿಕೆಗಳು ಹೇಗಿರ್ತವೆ ಅಂತ. ಅವನನ್ನು ಕೊಲ್ಲುವ ಯಾಕೆಂದರೆ ಅದು ಹತ್ತಿಕೊಂಡು ಹೋಗಲಿಕ್ಕೂ ಸಾಕು ಅಂತವನು. ಇವತ್ತೆ ಬಾಲಕ್ಕೆ ಹತ್ತಿದ ಬೆಂಕಿ ಪ್ರಾಣಿಗಳಿಗೆ ಅದೊಂದು ಕಷ್ಟ. ಇವತ್ತು ಪ್ರಾಣಿಗಳು ಅಭ್ಯಾಸ ಮಾಡಿವೆ. ಹಿಂದೆ ಕಾಡಿಗೆ ಹಿಡಿದ ಬೆಂಕಿ ಪ್ರಾಣಿಗಳನ್ನು ಬಲಿ ತೆಗಿತಾ ಇತ್ತು. ಪ್ರಾಣಿಗಳು ಬಹಳ ಜೋರಾಗಿ ಬೆಂಕಿಯನ್ನು ವಿರೋಧಿಸ್ತವೆ. ತಮ್ಮಷ್ಟಕ್ಕೆ ತಾವು ಒಂದು ಕಡೆಯಲ್ಲಿ ಎಲ್ಲಿಯೋ ಬೆಂಕಿ ಹೊತ್ತಿದರೆ ಪ್ರಾಣಿಗಳು, ಆನೆಗಳು ನೀರು ತಂದು ಹಾಕ್ತವೆ, ಮಣ್ಣು ತಂದು ಹಾಕ್ತವೆ, ಗೆಲ್ಲಿನಲ್ಲಿ ಬಡಿತಾವೆ. ಮನುಷ್ಯ ಬೆಂಕಿ ಕೊಡ್ತಾನೆ, ಪ್ರಾಣಿಗಳು ಬೆಂಕಿ ನಂದಿಸ್ತವೆ. ಬೆಂಕಿ ಕಂಡ್ರೆ ಓಡ್ತಾರೆ ಅವುಗಳು. ಪ್ರಾಣಿಗಳಿಗೆ ಬೆಂಕಿ ಆಗುವುದಿಲ್ಲ, ಗೊತ್ತು ಅವುಗಳಿಗೆ. ಅದು ಅವುಗಳಿಗೆ ಅನುಭವವಾಗಿ ಗೊತ್ತಾಗಲಿಲ್ಲ, ಇನ್ನೊಬ್ಬರ ಅನುಭವದಿಂದ ಅರ್ಥ ಆಗ್ತದೆ ಅವುಗಳು. ಆಶ್ಚರ್ಯ ನಮಗೆ, ನಮಗಾದರೆ ಭಾವನೆ ಇದೆ, ಅರ್ಥ ಆಗುತ್ತೆ. ಒಬ್ಬನಿಗೆ ಬೆಂಕಿ ತಾಗಿದಾಗ ನಮಗೆ ತಾಗಿದ ಹಾಗೆ ನಮಗೆ ನೋವಾಗುತ್ತೆ, ನೋಡುವಾಗ ಕಷ್ಟ ಆಗುತ್ತೆ. ಪ್ರಾಣಿಗಳಿಗೆ ಗೊತ್ತಾಗುತ್ತೆ. ಯಾವುದೋ ಪ್ರಾಣಿ ಕಾಳುಗಿಚ್ಚಲ್ಲಿ ಸತ್ತದ್ದು ನೋಡಿ ಈ ಪ್ರಾಣಿ ಆ ಕಾಳುಗಿಚ್ಚನ್ನು ನೊಂದಿಸ್ಲಿಕ್ಕೆ ಪ್ರಯತ್ನಿಸ್ತದಲ್ಲ, ಬಹಳ ಅದ್ಭುತ. ಒಂದೆರಡು ಆನೆ ಅಲ್ಲ, ಹಿಂಡು ಹಿಂಡು ಆನೆಗಳು ಮಣ್ಣು ಹಾಕ್ತವೆ, ತಂದು ಮಣ್ಣು ಮಾಡ್ತವೆ. ಮತ್ತೆ ಆನೆ ಸತ್ತರೆ, ಎಷ್ಟು ದೊಡ್ಡ ಆನೆ ನೋಡಿ, ಎಲ್ಲ ಆನೆಗಳು ಬಂದು ಅಲ್ಲಿ ಕೂತು ಹತ್ತು ಒಂದಿಷ್ಟು ಮಣ್ಣು ಹಾಕಿ ಮಣ್ಣು ಮಾಡಿ ಹೋಗ್ತವೆ. ಅವುಗಳು ಹೊಂಡ ತೆಗಿಲಿಕ್ಕೆ ಬರೋದಿಲ್ಲ ಅಂತಷ್ಟೇ, ಮಣ್ಣು ಮಾಡಬೇಕು ತುಂಡುಗಳಿಗೆ. ಹೀಗೆ ಬಹಳ ಸುಂದರವಾಗಿ ಪ್ರಾಣಿಗಳು ಬೆಂಕಿ ವಿರೋಧಿಗಳು ಅರ್ಥ ಆಗುತ್ತೆ. ಆದರೆ ಇವ ಪ್ರಾಣಿಗಳಿಗೆ ಬೆಂಕಿ ಹಾಕ್ತಾ ಇದ್ದಾನೆ. ಯಾವುದಾಗುವುದಿಲ್ಲ ಪ್ರಾಣಿಗಳಿಗೆ, ಅದು ಗೊತ್ತಿವನಿಗೆ. ಅದು ಮಂಗ. ಅದರಲ್ಲಿ ಉಳಿದ ಪ್ರಾಣಿಗಳು ಬೆಚ್ಚನೆಗೋಸ್ಕರ ಗುಹೆಯಲ್ಲಿ ಕೂತ್ಕೊಳ್ತಾರೆ. ಸಿಂಹ ಹುಲಿಗಳು ಕಾಡಿಗೆ ಬೆಂಕಿ ಹತ್ತಿದರೆ ಗವಿಯೊಳಗೆ ಹೋಗ್ತಾರೆ, ಅವಿತು ಕೂತ್ಕೊಳ್ತಾರೆ. ಅಲ್ಲಿ ಬೆಂಕಿ ಬರುವುದಿಲ್ಲ, ಗೊತ್ತವುಗಳಿಗೆಲ್ಲ. ಆದರೆ ಮಂಗ ಬಿಲಕ್ಕೆ ಹೋಗುವುದೇ ಇಲ್ಲ, ಪೊಟ್ಟರೆಗೆ ಹೋಗುವುದಿಲ್ಲ, ಅದು ಗವಿಯೊಳಗೆ ಹೋಗುವುದಿಲ್ಲ. ಅದು ವಿಚಿತ್ರ, ಅದು ಅದರ ಕ್ರಮ. ಮರದಲ್ಲೇ ಅದು ಮಲಗುವುದು, ಮರದಲ್ಲೇ ಜೋತಾಡದೇ ಇರುತ್ತೆ. ಹಾಗಾಗಿ ಬೆಂಕಿ ಹಿಡಿದ್ರೆ ಮರದ ಜೊತೆಯಲ್ಲಿ ಮಂಗ ಸಾಯಲೇಬೇಕು. ಇಷ್ಟು ಯೋಚನೆ ರಾವಣನದ್ದು. ಹತ್ತು ತಲೆಯಲ್ಲಿ ಹತ್ತು ಬಗೆಯಿಂದ ಯೋಚನೆ ಮಾಡಿದ್ದ. ಸ ಪುಚ್ಛದಾಹ ಕರ್ಮಣಿ ನ್ಯಯೋಜಯತ್ ನಿಶಾಚರನ್. ಅದರ ಬಾಲಕ್ಕೆ ಬೆಂಕಿ ಹಾಕಿ ಅಂತೇಳಿಕೊಂಡು ರಾಕ್ಷಸರಿಗೆ ಆದೇಶ ಮಾಡಿದ್ದ. ನ್ಯಯೋಜಯತ್ ನಿತರಾಮಯೋಜಯತ್, ತುಂಬ ಜನರನ್ನು ಆಗಲಿ ಮಾಡ್ರಿ ಅಂತ. ಭಾಳ ಸಂತೋಷವನ್ನು ನೋಡಿ, ಒಬ್ಬನಿಗಾಗುವ ಅನ್ಯಾಯವನ್ನು ನೋಡಿ ಸಂತಸ ಪಡುವುದೊಂದು ಜಾತಿ. ಸಂಭ್ರಮಕ್ಕೆ ಸಂತೋಷಕ್ಕೆ ಎರಡೆರಡು ಮುಖಗಳು. ಇನ್ನೊಬ್ಬರಿಗೆ ಹಿಂಸೆ ಆಗತಕ್ಕಂಥ ಕ್ರೂರ ಸಂತೋಷ ಇದು, ವಿಘ್ನ ಸಂತೋಷಗಳು. ಇನ್ನೊಬ್ಬರಿಗೆ ಅನ್ಯಾಯ ಆಗೋದು ನೋಡಿ ಖುಷಿ ಆಗೋದವರಿಗೆ, ಮತ್ತೊಬ್ಬ ಬಿದ್ದಾಗ ಖುಷಿ ಆಗೋದವರಿಗೆ, ನಗು ಬರೋದು. ಉಳಿದದಕ್ಕೆ ನಗು ಬರೋದಿಲ್ಲ ಅವರಿಗೆ. ಅದರಿಂದ ಮಂಗನಿಗೆ ಬೆಂಕಿ ಹಾಕಿದಾಗ ಖುಷಿಯಾಗುತ್ತೆ ಅಂತ ಹೇಳಿ ಒಂದು ಪ್ರಾಣಿಗೆ
ಹಾಕಿಬಿಟ್ರು. ನಯೋಜೇ ನಿಶಾಚರಾನ್ ಅತಾಸ್ಯ ವಸ್ತ್ರ ಸಂಚೈಹಿ ಪಿದಾಯ ಪುಚ್ಛಮ ಅಗ್ನೇ ದದು ದದಾಹನಾಸ್ಯ ದತ್ ಮರುಸ್ಸ ಕೌತಾಶ. ಏನಾಯಿತು ಮುಂದೆ ಕತೆ ಹೇಳ್ತಾನೆ. ಅತಾಸ್ಯ ವಸ್ತ್ರ ಸಂಚಯೈಹಿ ಪಿದಾಯ, ಬೆಳೆದ ಮಂಗ ಕಟ್ಟಿ ಹಾಕಿದ್ದಾರೆ, ಸುಮ್ಮನೆ ಕೂತಿದ್ದಾನೆ, ಬಾಲಕ್ಕೆ ಬೆಂಕಿ ಹಾಕಬೇಕು ಅಂತ ಹೇಳಿದ್ದಾರೆ. ಹೇಳಿದ್ದು ಗೊತ್ತಾಯಿತು, ಇಲ್ಲಿ ಬೆಂಕಿ ಕೊಡಬೇಕು ಹೇಗೆ ಅಂದರೆ ಬಟ್ಟೆ ಸುತ್ತಿದರೆ ಚೆನ್ನಾಗಿ ಅದು ಉರಿಯುತ್ತೆ ಅಂತ ಅವರಿಗೆ. ಇನ್ನೂ ಅದರಲ್ಲಿಯೂ ಅವನು ಹೇಳಿದ್ದು ಬೆಂಕಿ ಕೊಡಿ ಅಂತ. ಬೆಂಕಿ ಕೊಡುವುದು ಹೇಗೆ ಎನ್ನುವುದು ಆಗಿನ ಕಾಲದ ಒಂದು ಕತೆ. ಬೆಂಕಿ ಕೊಡುವುದು ಹೇಗೆ ಅಂದರೆ, ಬೆಂಕಿ ಕೊಡುವುದು ಬಟ್ಟೆಗೆ ಬೆಂಕಿ ಹಿಡಿಯುತ್ತದೆ ಬಟ್ಟೆ, ಅದರಿಂದ ಬಟ್ಟೆಯನ್ನು ಸುತ್ತಬೇಕು ಅಂತ ಮನುಷ್ಯನು ಮಾಡಿದರು ದೊಂದಿಯಾಗಿ. ಇವ ಚೆನ್ನಾಗಿ ಸುತ್ತಲಿಕ್ಕೆ ಬಿಟ್ಟ, ಬಾಲವನ್ನು ದೊಡ್ಡದು ಮಾಡಿದ, ಇರಲಿ ತಗೊಳ್ಳಿ ಸುತ್ತಲಿಕ್ಕೆ ನಿಮಗೆ. ಹಾಗೆ ಬಹಳಷ್ಟು ಅತಾಸ್ಯ ವಸ್ತ್ರ ಸಂಚಯೈ ಅಂದರು, ನಂತು ಕೇವಲ ವಸ್ತ್ರೈ ವಸ್ತ್ರ ಸಂಚಯೈ ಅಂತ. ರಾಶಿ ವಸ್ತ್ರಗಳಿಂದ ಪಿದಾಯ, ಅದು ಸುತ್ತಲಿಕ್ಕಾಗಲಿಲ್ಲ ಮುಚ್ಚಲಿಕ್ಕಾಯಿತು ಅಂತಾರೆ ಆಚಾರ್ಯರು. ಪಿದಾನ ಅಂದರೆ ಮುಚ್ಚಳ ಅಂತ ಅರ್ಥ, ಪಿದಾಯ ಅಂತ ಅಂದರೆ ಅಷ್ಟು ಹೇರಳವಾಗಿ ದಂಡಿಯಾಗಿ ಮುದ್ದೆ ಮುದ್ದೆಯಾಗಿ ಸುತ್ತುವಷ್ಟಾಗಲಿಲ್ಲ ಅವರಿಗೆ. ಯಾಕೆ ಬಾಲವೇ ಅಷ್ಟು ಬೆಳೆದಿತ್ತು ಸುತ್ತುವುದಲ್ಲಿ, ಇವರು ಸುತ್ತಿದ ಹಾಗೆ ತಂದ ಹಾಗೆ ಬಟ್ಟೆ ಹಾಕಿದ ಹಾಗೆ ಬಾಲ ಮತ್ತು ಹಾಕಿ ಉಳಿತಿತ್ತು. ವಾ ಮತ್ತೆ ಕಟ್ಟು ಮತ್ತೆ ಹಾಕುವ ಅಂತ. ಹಾಗೆ ಬಹಳ ಚೆನ್ನಾಗಿ ವಿಧಾಯ ಪುಚ್ಛಮ ಅಗ್ನೇ ಅಗ್ನೇ ದದುಹು. ಇಲ್ಲಿ ಬಹಳ ಸುಂದರವಾಗಿ ಉಂಟು. ಬಾಲವನ್ನು ಬೆಂಕಿಗೆ ಕೊಟ್ಟರು, ಬೆಂಕಿಯನ್ನು ಬಾಲಕ್ಕೆ ಕೊಟ್ಟದ್ದಲ್ಲ. ಚಂದವಾದಂತಹ ಒಂದು ಅಲಂಕಾರ ಆಚಾರ್ಯರದ್ದು ನಡೆ. ಹೇಳಲಿಕ್ಕೇ ಸಾಧ್ಯ ಇಲ್ಲದಷ್ಟು ಅದ್ಭುತವಾದದ್ದು, ಯಾರು ಗಮನಿಸಬೇಕಾದಕ್ಕಂತ. ಇದು ಮಾತ್ರ ಬಹಳ ಸುಂದರವಾಗಿ ಹೇಳ್ತಾನೆ. ಅತಾಸ್ಯ ವಸ್ತ್ರ ಸಂಚಯೈ ಪಿದಾಯ ಪುಚ್ಛಂ ಅಗ್ನೆಯೇ ದದುಹು. ಬಹಳ ಸುಂದರವಾಗಿ ಬಟ್ಟೆ ರಾಶಿಗಳಿಂದ ಬಾಲವನ್ನು ಸುತ್ತಿ ಸುತ್ತಿ ಬೆಂಕಿಗೆ ಕೊಟ್ಟರು. ಹೇಗಿರಿ ತಗೊಂಡು ಹೋಗ್ಲಿ ಬರುತ್ತ ಬಾಲವನ್ನು? ಕೊಡಬೇಕಾದ್ರೆ ಯಾವಾಗಲೂ ಅದನ್ನು ಎತ್ತಿಕೊಳ್ಬೇಕು, ಕೈಯಲ್ಲಿ ತಗೊಳ್ಬೇಕು ಮತ್ತೆ ಕೊಡಬೇಕು. ಇದು ಹೇಗೆ ಚೆನ್ನಾಗಿದೆ ಅಂದರೆ, ಬಾಲವನ್ನು ಬೆಂಕಿಗೆ ಕೊಡೋದಂದರೆ ಬಾಲದ ತುದಿಯನ್ನು ಬೆಂಕಿ ಹತ್ತಿರ ಹೇಳ್ಕೊಂಡು ಹೋಗೋದೀಗ ಅಷ್ಟೇ. ಅಷ್ಟು ಜೋರು ಅಲ್ಲಾಡಿಸ್ತಾ ಇದ್ದಾನೇನು ಬೆಂಕಿ ಕೊಡುವಾಗ, ಅಂದರೆ ಬೆಂಕಿ ಕೊಡಲಿಕ್ಕಾಗಲಿಲ್ಲ ಬಾಲವನ್ನೇ ಬೆಂಕಿ ಕೊಡಲಿಕ್ಕಾಯಿತು ಅಂತ. ಇದು ಅಲಂಕಾರದಲ್ಲ ಇದು ಚಂದ. ಬೆಂಕಿಯನ್ನು ಬಾಲಕ್ಕೆ ಕೊಡಲಿಕ್ಕೆ ಎಲ್ಲಿ ಬಾಲವೇ ಸಿಗ್ತಾ ಇಲ್ಲ, ಅಷ್ಟು ಜೋರಾಗಿ ಬಾಲ ಅಲ್ಲಾಡಿಸ್ತಾ ಇದ್ದ, ಬಾಲದಲ್ಲಿ ಬಡಿತಾ ಇದ್ದ. ಹಾಗಾಗಿ ಏನು ಮಾಡುವ, ಅದರ ಬದಲಿಗೆ ಬೆಂಕಿಯಲ್ಲಿ ಒಂದಿಷ್ಟು ರಾಶಿ ಹಾಕ್ಕೊಡೋದು, ಎಲ್ಲಿ ಬಾಲ ಉಂಟು ಅಲ್ಲಿ ಇಟ್ಬಿಡ್ತು. ಆದರೆ ಮುಂದಿನ ಶಬ್ದವು ಚೆನ್ನಾಗಿದೆ. ದದಾಹ ನ ಅಸ್ಯ ತತ್ಸ್, ಅವನ ಬಾಲವನ್ನು ಅದು ಸುಡಲಿಲ್ಲ ಬೆಂಕಿ. ಯಾಕೆಂದರೆ ಮರುತ್ಸಕ ಹುತಾಶನ, ಬೆಂಕಿ ಗಾಳಿಗೆ ಫ್ರೆಂಡ್ ಅಲ್ವಾ ಅಂತಾರೆ. ಮರುತ್ಸಕ ಹುತಾಶನ, ಗಾಳಿಯ ಮಿತ್ರ ಬೆಂಕಿ ಅಂದರೆ ಹೌದು, ಗಾಳಿಯ ಮಿತ್ರ ಬೆಂಕಿ. ದೊಡ್ಡದಾಗೋದು ಹೇಗೆ ಕೇಳಿದರೆ, ಗಾಳಿಯಿಂದ ಚೂರು ಚೂರು ಗಾಳಿ ಬಂತು ಬಂತು ಅಂದರೆ ಎಷ್ಟು ಜೋರಾಗತ್ತೆ. ಆದ್ದರಿಂದ ಭಾರಿ ಫ್ರೆಂಡು ಅಗ್ನಿದ್ದು ಗಾಳಿ, ಎಲ್ಲಿಯಾದ್ರೂ ಈಗ ಗಾಳಿ ದೇವನಿಗೆ ಅಗ್ನಿ ಅನ್ಯಾಯ ಮಾಡುತ್ತಾ ಅಂದನು. ಅದನ್ನು ದದಾಹ ನಾಸ್ಯದ, ಅದು ಸುಡಲಿಲ್ಲ. ಅದಕ್ಕೆ ಹೇಳಿದ್ದು ಇವರು ಬೆಂಕಿ ಬಾಲವನ್ನು ಬೆಂಕಿಗೆ ಕೊಟ್ಟರು, ಆದರೂ ಬೆಂಕಿ ಬಾಲಕ್ಕೆ ಹಿಡಿಬೇಕಲ್ಲ, ಅದಕ್ಕೆ ಅವರ ಶಬ್ದ ಪ್ರಯೋಗ ಮಾಡಿ. ಬೆಂಕಿ ಬಾಲವನ್ನು ಹಿಡಿಯಲಿಲ್ಲ, ಬಾಲ ಬೆಂಕಿಗೆ ಹಿಡಿದ್ರು ದದುಹು ಅಂತ. ಎಲ್ಲರೊಟ್ಟು ಸೇರಿದ್ದಾರೆ ಅವರು, ದಾನಶೀಲರು ತುಂಬ ಜನ ಇದ್ದಾರೆ ಆಹುತಿ ಕೊಡಲಿಕ್ಕೆ. ಅದರಿಂದ ಹುತಾಶನ ಶಬ್ದ ಆಗಿತ್ತು. ಹುತಮ್ ಯತ್ ಕಿಮಪಿ ಅಶ್ನಾದೀತಿ ಹುತಾಶನ, ಬೆಂಕಿಯ ಲಕ್ಷಣ ಏನು ಕೇಳಿದರೆ ಹಾಕಿದ್ದು ತಿನ್ನುವುದಂತ. ಆದತ್ತೇ ಮಲಮಗ್ನಿವತ್ಸ್, ಕೃಷ್ಣ ಹೇಳ್ತಾನೆ ಉದ್ಧವನಿಗೆ, ನೀನು ಬೆಂಕಿಯಾಗಿರಬೇಕು. ಬೆಂಕಿಯಾಗಿರಬೇಕು ಅಂದರೆ ಏನು ಅರ್ಥ? ಬೆಂಕಿಯಾಗಿ ಅಂದರೆ ಎಂತ ಹಾಕಿದರೂ ತಿನ್ನಬೇಕು, ಅಂತಹ ರೂಪವನ್ನು ಮಾಡಿಕೊಂಡಿರಬೇಕು. ಅದಾಗೋದಿಲ್ಲ ಇದಾಗೋದಿಲ್ಲ, ತಣ್ಣೀರು ಕುಡಿದ್ರೆ ಶೀತ ಆಗತ್ತೆ, ಬೆಳಿಗ್ಗೆ ಬೇಗ ತಿಂದರೆ ಅಜೀರ್ಣ ಆಗತ್ತೆ, ತಿನ್ನದೇ ಕೂತ್ರೆ ಉಪವಾಸ ಆದರೆ ಸತ್ತು ಹೋಗ್ತೇವೆ. ಎಂಥದಿರಿ, ಎಂಥ ಸಿಕ್ಕಿದ್ದು ತಿನ್ನಬೇಕು, ಯಾವ ಸಿಕ್ಕಿದಾಗೆ ತಿನ್ನಬೇಕು, ತಿನ್ನದೇ ಕೂತ್ರೆ ಇರಬೇಕು. ಆದತ್ತೇ ಮಲಂ ಅಗ್ನಿವತ್ ಅಂತ, ಹೇಗೆ ಅಗ್ನಿ ಅಮೇಧ್ಯವನ್ನು ಮಲವನ್ನು ಹಾಕಿದರೂ ಸುಟ್ಟು ಬಿಡುತ್ತೆ, ಅದು ಶುದ್ಧವೇ ಆಗಿರುತ್ತೆ, ಶುದ್ಧವಾಗಿರುತ್ತೆ. ಆದ್ದರಿಂದ ಏನು ತಗೊಂಡ್ರೂ ಶುದ್ಧ ಆಗಿಸಿಕೊಳ್ಳುವಷ್ಟು ಗಟ್ಟಿತನ ಎಚ್ಚರ ಇರಬೇಕು ಅಂತ, ಅದನ್ನು ಕಾಪಾಡಿಕೊಳ್ಳಬೇಕು ಅಂತಾನೆ. ಅದ್ಭುತವಾಗಿರುತ್ತೆ, ಪವಿತ್ರವಾದ ಅಗ್ನಿಯಾಗಿರಬೇಕು ಅಂತ ಒಳಗಿನ ಅಗ್ನಿ. ಅದನ್ನು ಎಂಥದ್ದನ್ನು ಕೊಡುವಾಗಲೂ ಆಹುತಿಯಾಗಿ ನಾರಾಯಣನಿಗೆ ಸಮರ್ಪಣೆಯನ್ನು ನೆಲೆಯಲ್ಲಿ ಇರಬೇಕು, ಹುತಾಶನಾಗಬೇಕು. ಅದನ್ನು ಎಂಥ ಕೊಟ್ಟರೂ ಆಹುತಿಯನ್ನು ತಿನ್ನತಕ್ಕ ಬೆಂಕಿ, ಅದಕ್ಕೆ ಬಾಲವನ್ನು ಕೊಟ್ಟರು. ಅದಕ್ಕೆ ಹೇಳಿದರು ಹುತಂ, ಅದರಿಂದ ಪುಚ್ಛಂ ಅಗ್ನೇ ದದುಹು ಅಂತ ಆಚಾರ ಪ್ರಯೋಗ ಮಾಡಿ.
ಬೆಂಕಿಗೆ ನೀವು ಏನು ಕೊಟ್ಟರು ಬೆಂಕಿ ತಿನ್ನಬೇಕಲ್ಲ, ಇವರು ಬಾಲವನ್ನು ಬೆಂಕಿ ಕೊಟ್ಟರಲ್ಲ, ಬಾಲವನ್ನು ಯಾಕೆ ತಿನ್ನಲಿಲ್ಲ ಅವಂತ. ಈಗ ನಮಗೆ ಸಿಕ್ಕಿದ್ದು ಆವತಿ ಕೊಟ್ಟ ಕ್ರಮ ಏನು ಅಂತ, ಇವರೇನು ಮಾಡಿದರು. ಅದರಿಂದ ಬಾಲಕ್ಕೆ ಬೆಂಕಿ ಕೊಟ್ಟರು ಅನ್ನುವುದಕ್ಕಿಂತಲೂ ಬಾಲವನ್ನು ಬೆಂಕಿ ಕೊಟ್ಟರು ಎನ್ನುವುದು ಚೆಂದ, ಇದು ದಾನ ಮಾಡಿದ ವ್ಯವಸ್ಥೆ. ಆದರೆ ಬೆಂಕಿ ಏನು ಮಾಡಬೇಕು, ಕೊಟ್ಟದ್ದನ್ನು ತಿನ್ನಬೇಕು ಅಂತ ಬೆಂಕಿಯ ನಿಯಮ ಆದರೂ ಇದು ಯಾರಿಗೆ ಕೊಟ್ಟದ್ದು ಅಂತ ಅನುಮಾನ ಇಲ್ಲ, ಯಾಕೆ ಕೊಟ್ಟರು ಎನ್ನುವುದು ಸಂಕಲ್ಪ ಇಲ್ಲ, ನಾನು ಮಾಡಲಿಲ್ಲ. ನಾವು ಅಮೃತ ಬಳ್ಳಿ ಹೋಮ ಮಾಡುತ್ತೇವೆ ಅಂತಾದರೆ ಆರೋಗ್ಯಕ್ಕೆ ಅಂತ ಹೇಳ್ತೇವೆ, ಅಮೃತ ಬಳ್ಳಿ ಕೊಡುವಾಗಲೂ ಇದು ಧನ್ವಂತರಿಗೆ ಅಂತ ಹೇಳ್ತೇವೆ. ದ್ರವ್ಯವನ್ನು ಯಾರಿಗೆ ಮತ್ತು ಏಕೆ ಎನ್ನುವುದು ಕೊಡದೆ ನಾವು ದ್ರವ್ಯವನ್ನು ತಗೊಳ್ಳಿಕ್ಕೆ ಕ್ರಮ ಇಲ್ಲ, ದ್ರವ್ಯಾದೇಶದ ವ್ಯವಸ್ಥೆ ಆಗಿ ಅದಕ್ಕೆ ಸಂಬಂಧ ಇರಬೇಕು. ಯಾವುದೋ ವಸ್ತುವಿಗೆ ಯಾವುದೋ ಕೊಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಬಾಲವನ್ನು ಅಗ್ನಿಗೆ ಆಹುತಿ ಕೊಡಲಿಕ್ಕೆ ಏನು ಕಾರಣ, ಏನು ಉಪಯೋಗ, ಏನು ಪ್ರಾಯಶ್ಚಿತ್ತ, ಅದಕ್ಕೇನು ದೇವತೆ, ಮತ್ತು ಯಾರು ಬಾಲೇಶ ಯಾರಿದ್ದಾನೆ ಅವನಿಗೆ ಸಮರ್ಪಣೆ ಮಾಡಲಿಕ್ಕಿದು ಇಲ್ಲ. ಆದ್ದರಿಂದ ಇದು ಅನನ್ವಾಧಾನ ಆಯಿತು, ಹೇಳದೇ ಕೊಟ್ಟಂತಹ ಮೋಸ ಇದು ಅಗ್ನಿಗೆ. ಆದ್ದರಿಂದ ಅಗ್ನಿ ಬಾಯಿ ಮುಚ್ಚಿ ಕೂತಂತೆ, ನನಗಾಗೋದಿಲ್ಲ ಅಂದಂತೆ, ನಾನು ತಿನ್ನಲಿಕ್ಕೆ ಆಗೋದಿಲ್ಲ, ನನಗೆ ಹೇಳಿಸಿದ್ದಲ್ಲ. ಅದು ಹುತಂ, ಹುತ ಪ್ರಹುತ ಅಹುತ ಎಲ್ಲ ಇದೆ, ಇದನ್ನೆಲ್ಲ ಹೇಳ್ತಾರೆ ಯಾವ್ಯಾವ ರೀತಿಯಲ್ಲಿ ಬರುತ್ತದೆ ಅಂತ. ಅಗ್ನಿಯಲ್ಲಿ ಹಾಕಿದರೆ ಅಹುತ ಆಗುತ್ತೆ, ಇನ್ನೊಂದರಲ್ಲಿ ಕೊಟ್ಟರೆ ಪ್ರಹುತ ಅನಿಸ್ತದೆ ಅಂತ ಬೇರೆ ಬೇರೆ ಹೇಳ್ತಾರೆ. ಪಂಚ ಬಗೆಯ ಆಹುತಿಗಳ ಬಗ್ಗೆ ಮಾತಾಡ್ತಾರೆ ಅವರು. ಇದು ವೇದೋಕ್ತ ಆಹುತಿಯ, ಇದು ನನಗೆ ಹೇಳಿಸಿದ್ದ, ಎಲ್ಲಿಯಾದರೂ ಬಾಲಹೋಮೆ ವಿನಿಯೋಗ ಅಂತ ಉಂಟ, ಬಾಲ ಗಣಪತಿ ಹೋಮ ಆದರೆ ಉಂಟು, ಬಾಲಹೋಮ ಅಂತ ಇಲ್ಲ. ಬಾಲಹೋಮ ಎಂತ ಮಾಡೋದು, ಅದನ್ನು ಹೇಳದೆ ಕೊಟ್ಟದ್ದನ್ನು ಸ್ವೀಕರಿಸುವುದಿಲ್ಲ ಅಂತ ಅಗ್ನಿಯ ಕಾರ್ಯದ ವೈಖರಿಯದು. ಆದರೆ ಇದು ಸುಮ್ಮನೆ ಕೂತಿತ್ತಂತೆ, ಯಾಕೆಂದರೆ ಅವನಿಗೆ ಮರುತ್ ಸಾಕು, ಅವನು ಜ್ಞಾನೇಶನ ಸಂಪರ್ಕ ಅವನಿಗೆ ಆಗಿದೆ. ಮರುತ್ ಅಂದರೆ ಪ್ರಾಣ ವಾಯು, ಒಳ್ಳೆ ಜ್ಞಾನಸ್ವರೂಪ, ಅವನಿಗೆ ಅಂತ ಎಚ್ಚರ ಇದೆ. ಕೊಟ್ಟದ್ದು ತಿನ್ನಬೇಕು ಅಂತ ಹೇಳುವುದಿಲ್ಲ, ಕೊಟ್ಟ ಹಾಗಿದ್ದರೆ ತಿನ್ನಬೇಕು ಅಂತ ಮಾತ್ರ ಅರ್ಥ. ಇದು ತುಂಬ ಖುಷಿಯಾಗೋದು ನನಗೆ ಮಧ್ವಾಚಾರ್ಯ ಭಾಷ್ಯದಲ್ಲಿ ನೋಡಿ, ಆಚಾರ್ಯರು ಪತ್ರಂ ಪುಷ್ಪಂ ಬಲಂ ತೋಯಂ ಯೋಮೆ ಭಕ್ತಿಯಾ ಪ್ರಯಚ್ಛತಿ ತದಹಂ ಭಕ್ತಿಪರತಮಶ್ನಾಮಿ ಪ್ರಯತಾತ್ಮನಃ ಅಂತ ಕೃಷ್ಣ ಹೇಳಿದ. ಕೃಷ್ಣ ಏನು ಹೇಳಿದ ಅಂತ ನಾವು ಖುಷಿ ಪಡಬಹುದು, ಅದಕ್ಕೆ ಅನುವಾದ ಮಾಡಿ, ಪತ್ರಂ ಪುಷ್ಪಂ ಬಲಂ ತೋಯಂ, ನೀನು ಏನೇ ಎಲೆ ಕೊಡು, ಏನೇ ಹೂ ಕೊಡು, ಏನೇ ಹಣ್ಣು ಕೊಡು, ನಾನು ತಿಂತೇನೆ ಅಂತ ಕೃಷ್ಣ ಹೇಳಿದ. ಅಶ್ನಾಮಿ ಪ್ರಯತಾತ್ಮನಃ ಅಂತ. ಹಾಗಾದರೆ ನಾವು ಹೋಗಿ ಸೊಪ್ಪು ಕೊಡುವುದಾ, ಎಲೆ ಕೊಡು ಅಂದಿದ್ದಾನವ. ನಾವೊಂದು ಬಟ್ಟಲು ತಿಂತೇವೆ, ದಿನ ಇರ್ತದೆ, ಒಂದು ಇಟ್ಕೊಂಡು ಸೂಡಿ ಇಟ್ಕೊಳ್ಳೋದುಂಟು, ಕೆಲವರು ಕಟ್ ಮಾಡಿ ತಿಂತಾ ಇರೋದುಂಟು. ಅದನ್ನು ದೇವರಿಗೆ ಇಡುದು, ಒಂದು ಬೆಳಿಗ್ಗೆ ಹರಿವಾಣದಲ್ಲಿ ತಾಂಬೂಲದ ಒಟ್ಟಿಗೆ ಹೊಗೆ ಸೊಪ್ಪು ಪತ್ರ ಇಡುವುದಾ ಕೇಳ್ತಾನವನು. ಹಾಗೆ ಹಣ್ಣು, ಯಾವ ಹಣ್ಣು ಇಡುವಲಿಕ್ಕೆ ಬರುತ್ತಾ, ಅದನ್ನು ಆಚಾರ್ಯ ಮಾತ್ರ ನತ್ತು ಅವಿಹಿತಾದಿ ಅಂತ ಬರೆದು ಬಿಟ್ರು ಅಷ್ಟೇ. ಹೇಳದೇ ಇದ್ದದ್ದೆಲ್ಲ ಕೊಡಲಿಕ್ಕೆ ಹೋಗಬೇಡಿ, ಶಾಸ್ತ್ರವಿಹಿತ ಆದದ್ದನ್ನು ಮಾತ್ರ ಕೊಡಿ ಅಂತ. ಇದು ಕೆಲವರಿಗೆಲ್ಲ ಗ್ರಾಚಾರ ಸಿಕ್ಕಿಬಿಡೋದು. ಅಲ್ಲಿ ನೀರು ಅಂತಾರೆ, ಚಹ ಕಾಫಿ ಇದನ್ನೆಲ್ಲ ದೇವರಿಗೆ ಒಂದೊಂದು ಬಟ್ಲಿಟ್ಟುಬಿಡ್ತಾರೆ ಕೊಲೆ ಒಮ್ಮೆ. ಏ ದೇವರಿಗೆ ಕೊಡದೆ ತಿನ್ನುವುದು ನಾವು, ಮತ್ತು ದೇವರಿಗೆ ಒಂಚೂರು ಟೇಸ್ಟ್ ಇರಲಿ ತಿನ್ನಿಸುವುದು, ಇದರೊಳಗೆ ದೇವರಿಗೆ ಕಾಫಿ ಬೇಕಾಗಿಲ್ಲ, ನಮಗೆ ಬೇಕು ದೇವರಿಗೆ ಕೊಡೋದು, ತುಳಸಿ ಹಾಕಿ ಬಿಡ್ರಿ ಬಿಟ್ರೆ ಅಂತಾರೆ. ಮತ್ತೆ ಇರಲಿ ಪರವಾಗಿಲ್ಲ, ಅದು ಹೇಗೆ ಆಗಲಿಕ್ಕಾಗತ್ತೆ. ಮತ್ತು ಸ್ವಲ್ಪ ಹೊತ್ತು ಸಂಜೆ ಆಗುವಾಗ ಬೇರೆ ಇಡ್ತಾನೆ ತಂದವನು ತಟ್ಟೆಯಲ್ಲಿ, ಅದು ದೇವರು ಕುಡಿಲಿ ಒಂಚೂರು, ನಾವು ಹೇಗೆ ಕುಡಿತೇವೆ ಕುಡಿಲಿ ಅಂತ. ಆಗ್ಬೋದು ಆಗಬಾರ್ದು ಅಂತ ಗೊತ್ತಿರೋದಿಲ್ಲ ನಮಗೆ. ಶ್ಲೋಕದಲ್ಲಿ ಪತ್ರಂ ಪುಷ್ಪಂ ಬಲಂ ತೋಯಂ ಎಲ್ಲ ಇದೆ, ಕೃಷ್ಣ ಹೇಳಿದ್ದಾನೆ ಅಂತ ಹೇಳ್ತಾರೆ. ಆದರೆ ಕೃಷ್ಣ ಹೇಳುವಾಗ ಜಾಗ್ರತೆಯಾಗಿ ಹೇಳಿದ್ದಾನೆ, ನಾವು ಕೇಳಲಿಲ್ಲ. ಪತ್ರಂ ಪುಷ್ಪಂ ಬಲಂ ತೋಯಂ ಯೋಮೆ ಭಕ್ತಿಯಾ ಪ್ರಯಚ್ಛತಿ ಅಂದ. ಭಕ್ತಿ ಅಂದರೆ ಪ್ರೀತಿ ಮಾತ್ರ ಅಲ್ಲ, ಎಚ್ಚರ ಅಂತ ಉಂಟು, ತಿಳಿವು ಉಂಟು, ಜ್ಞಾನಪೂರ್ವಕ ಅಂತ ಉಂಟು. ನೀನು ಅಜ್ಞಾನದಿಂದ ಇಟ್ಟದ್ದು ಇದು, ಶಾಸ್ತ್ರದಲ್ಲಿ ಅದು ಉಪಯೋಗಿಸ್ಲಿಕ್ಕಿಲ್ಲ ಅಂತ ಎಚ್ಚರಿಸಿದ್ದಾರೆ. ನ ಸುರಾಂಪಿಬೇತುಂಟು, ಕುಡಿಲಿಕ್ಕಿಲ್ಲ ಅಂತ ಉಂಟು, ಮತ್ತಿಟ್ಟದ್ದೇನು. ಆನಂತರ ಪ್ರಯಚ್ಛತಿ ಉಂಟು, ಪ್ರಕರ್ಷವಾಗಿ ಕೊಡಬೇಕು ಅಂತ, ಉತ್ತಮವಾದದ್ದನ್ನು ಕೊಡಬೇಕು ಅಂತ ಉಂಟು. ನೀನು ಅದನ್ನು ಅಪಯಚ್ಛತಿ ಮಾಡಿದೀಗ, ತಪ್ಪು ಮಾಡಿಕೊಟ್ಟಿದ್ದಿ, ಎರಡು ಕಡೆ ತೋರಿಸಿದ ಕೃಷ್ಣ. ತದಹಂ ಭಕ್ತಿ ಬರುತ್ತ ಮತ್ತೆ ಆಗ್ತಾನೆ ಅವನು, ತರುವಾಗಲೂ ನೀನು ಎಚ್ಚರದಲ್ಲೇ ಕೊಟ್ಟಿದ್ದೀಯಾ ಅಂತಾನೆ. ಸಂಪಾದನೆ ಮಾಡುವಾಗಲೂ ನೀನು ಜ್ಞಾನಪೂರ್ವಕ ಸಂಪಾದನೆ ಮಾಡಿದೆ, ನಿನಗೆ ಜ್ಞಾನ ಇದರಿಂದ ನಾನು ತರ್ತಿರ್ಲಿಕ್ಕಿಲ್ಲ, ನೀನು ಅದನ್ನು ಪ್ರೀತಿಸಿರ್ಲಿಕ್ಕಿಲ್ಲ ಅಂದನೆ. ಅಶ್ನಾಮಿ ಅಂದ ದೇವರು, ಪ್ರಯತಾತ್ಮನ ಅಂತಾನೆ. ನೀನು ಮತ್ತೆ ನಿಗ್ರಹದಲ್ಲಿ ಇದ್ದೀಯಲ್ಲ, ನಿನಗೆ ಕುಡಿಲಿಕ್ಕೋಸ್ಕರ ಕೊಟ್ಟದ್ದಲ್ಲ ಅಂತ ಮತ್ತು ಕೇಳ್ತಾನವ. ನಿನಗೆ ಅಭ್ಯಾಸ ಉಂಟು, ನಿನಗೆ ಚಟ ಉಂಟು, ನಿನಗೆ ಅಭ್ಯಾಸ ಉಂಟು ಅಂತ ಇಟ್ಟದ್ದಲ್ಲ ಅಂತಾನೆ ಮತ್ತೆ ಪ್ರಯತಾತ್ಮನ ಅಂತ. ನೋಡಿ ಎಷ್ಟು ಶಬ್ದದಿಂದ ಹೊಡೆದಿದ್ದಾನೆ ಕೃಷ್ಣ. ಆದರೆ ಮಧ್ವಾಚಾರ್ಯರು ಒಂದು ಶಬ್ದ ಮಾತ್ರ ಆಗಿದ್ರು, ಮಧ್ವಾಚಾರ್ಯರು ಅಷ್ಟು ಕಡೆಯಲ್ಲಿ ಕಂಡಿದೆ ಆ ಶಬ್ದಗಳು ಬೇರೆ ಬೇರೆ ಮುಖದಿಂದ. ಆದರೆ ಆಚಾರ್ಯರು ಇನ್ನೂ ಹೇಳಲಿಕ್ಕಿತ್ತು, ಕಮ್ಮಿ ಹೇಳಿತ್ತು. ಆದರೆ ನಮಗೆ ಅದೇ ಜಾಸ್ತಿ ಅಂತ ಅನಿಸ್ತದೆ. ಇವರು ಸುಮ್ಮನೆ ಅಧಿಕ ಪ್ರಸಂಗ ಮಾಡಿದರು. ಕೃಷ್ಣ ಸೀದಾ ಸ್ಟೇಟ್ಮೆಂಟ್ ಕೊಟ್ಟ, ಕೊಟ್ಟದ್ದು ತಿಂತೇನೆ ಅಂತ, ಇವರು ಶಾಸ್ತ್ರದಲ್ಲಿ ಹೇಳಿದ್ದು ಒಂದು ಸೇರಿಸಿದ್ರು, ಇದು ಎಲ್ಲಿಂದ ಅಂತ. ಅದರಿಂದ ಕೆಲವರಿಗೆಲ್ಲ ಮೂಲ ಮಾತ್ರ ಇಷ್ಟ ಆಗೋದು, ಭಾಷ್ಯಕಾರ ತಪ್ಪು, ಅವನು ಜಾಸ್ತಿ ಮಾಡಿದಾವ ಅಂತ. ಜಾಸ್ತಿಯಲ್ಲಿ ಅವರು ಕಮ್ಮಿ ಮಾಡಿದ್ದು, ನಾಲ್ಕು ಕಡೆಯಲ್ಲಿ ಕಾಣೋದ್ರಲ್ಲಿ ಒಂದನ್ನು ಮಾತ್ರ ತೋರಿಸಿದ್ದು, ಇನ್ನು ಮೂರು ತೋರಿಸಲಿಕ್ಕೆ ಬಾಕಿ ಉಂಟು.
ಮುಂದಿನವರು ಯಾರು ತೋರಿಸಲಿಲ್ಲ, ಮತ್ತು ಟಿಪ್ಪಣಿಕಾರರು ಮಾತಾಡಲಿಕ್ಕೆ ಹೋಗಲಿಲ್ಲ, ಇದನ್ನು ಯಾರು ಹೇಳಲಿಕ್ಕೆ ಹೋಗಲಿಲ್ಲ, ಇದು ಎಲ್ಲಿಂದ ಬಂತು ಅಂತ ನಾನೇ ಹೇಳಿದ್ದಷ್ಟೇ ನಿಮಗೆ. ಆದರೆ ಇಲ್ಲಿ ಅದೇ ಮಾಡಿದವ, ಹುತಾಶನಃ ಮರುತ್ಸಗಃ ಅಂತ. ಅವನು ಎಚ್ಚರದ ವ್ಯಕ್ತಿಯವ, ಅಗ್ನಿಯು ಜಾತವೇದಸ್ಸು ಇದ್ದಾಗೆ ಅವನಿಗೂ ಜ್ಞಾನ ಇದೆ, ಎಚ್ಚರ ಇದೆ. ಅದು ಸಿಗಲಿಕ್ಕೆ ಕಾರಣ ಮರುತ್ಸಕನಾಗಿ ಪ್ರಾಣಪ್ರಿಯನಾದ್ದರಿಂದ, ಪ್ರಾಣದೇವನ ಅವನಿಗೆ ಅನುಗ್ರಹ ಇದೆ, ಪ್ರಾಣಾಗ್ನಿಯ ಸಂಪರ್ಕ ಇದೆ ಆ ಅಗ್ನಿಗೆ, ಲೌಕಿಕ ಅಗ್ನಿಗೆ, ಆವಹನಿಯಾದಿಗಳಿಗೆ, ತ್ರಿವಿಧಗ್ನಿಗಳಿಗೆ. ಆದರೆ ಈ ಪಂಚಾಗ್ನಿ ಮತ್ತು ಈ ಮೂರಗ್ನಿ, ಅದು ಪಂಚಾಗ್ನಿ, ಗರ್ಭತ್ಯ, ಆವಹನೀಯ, ದಕ್ಷಿಣಾಗ್ನಿ, ಆವಸತ್ಯ, ಸಭ್ಯಾಗ್ನಿ, ಅದು ಪಂಚಾಗ್ನಿ, ಇದು ಪಂಚಾಗ್ನಿ. ಅದರಿಂದ ಪಂಚಾಗ್ನಿಗಳ ಒಂದು ಸಂಬಂಧ. ಮತ್ತು ಎದುರು ಬದುರು, ಐಂದ್ರ ಪೂರ್ವ ದಿಕ್ಕಾದರೆ ಆಗ್ನೇಯ ನಂತರದ್ದು, ಹಾಗೆ ದಕ್ಷಿಣ ದಿಕ್ಕು ಮತ್ತು ನೈಋತ್ಯ ಆದರೆ, ಮತ್ತು ಪಶ್ಚಿಮ ಪೂರ್ವಕ್ಕೆ ವಿರೋಧವಾದರೆ ದಿಕ್ಕಾದರೆ, ಎದುರು ಬದುರು ದಿಕ್ಕಾಗೋದು ಮತ್ತು ವಾಯುವ್ಯ ಮತ್ತು ಆಗ್ನೇಯ. ಮರುತ್ಸಕ ಉದಾಶನ, ಅವರಿಬ್ಬರು ನೋಡ್ತಾ ಇರ್ತಾರೆ ಇಬ್ಬರು, ಅದು ಬಿಸಿ ಇದು ಬಿಸಿ, ಇದು ಜ್ಞಾನಿ ಅದು ಜ್ಞಾನಿ ಅಂತ ಎರಡು ನೆಲೆ. ಬಹಳ ಅದ್ಭುತವಾದ, ಅದು ಬಲಿಷ್ಠ ಇದು ಬಲಿಷ್ಠ, ಅದು ಹಿಡಿದರೆ ಮುಗಿಸುವುದಿಲ್ಲ, ಇದು ಎಬ್ಬಿಸಿದರೆ ಮುಗಿಯುವುದಿಲ್ಲ, ಇದು ಗಾಳಿ ಅದು ಬೆಂಕಿ. ಎಂಥ ಒಂದು ಇಬ್ಬರ ಕಾಂಬಿನೇಷನ್ಸ್ ಹೇಳ್ತಾರೆ, ಎಂಥ ನಿಯತ್ತು, ಎಂಥ ಸಂಭ್ರಮ ಅಂತ. ಇದನ್ನು ಲೈಕ್ ಮರುತ್ಸಕವು, ಇದೆಲ್ಲ ಅಲಂಕಾರದ ಗಮ್ಮತ್ತುಗಳು ಆಚಾರ್ಯರು. ಅದಕ್ಕೆ ನಾನು ಅಲಂಕಾರ ಶಬ್ದ ಪ್ರಯೋಗ ಹೇಳಿದ್ದು, ಮರುತ್ಸಕ ಹುತಾಶನ ಇಷ್ಟೇ, ಬೆಂಕಿ ಗಾಳಿಯ ಮಿತ್ರ ತಾನೇ. ಆದ್ದರಿಂದ ಆಹುತಿ ಕೊಟ್ಟರು ತಿನ್ನುವುದು ಹೇಗೆ, ಎಷ್ಟೆಲ್ಲ ಶಾಸ್ತ್ರಚಿಂತನೆ ಆಗ್ತಾನೆ. ದದುಹು ದದಾಹ ನಾಶಕ್ ದತ್ ಮರುತ್ಸಕ ಹುತಾಶನ, ಬೆಂಕಿ ಅವನಿಗೆ ದದಾಹನ ಅಂದದಲ್ಲ, ಸುಡಲಿಲ್ಲ ಸುಡಲಿಲ್ಲ ಅಂತ ಹನುಮಂತನು ಯೋಚನೆ ಮಾಡಿದ್ದಾನೆ. ಅವನು ಹೇಳುತ್ತಾನೆ, ತುಂಬ ಮಾತಿದೆ ಅದರಲ್ಲಿ ಹೇಳುವಲ್ಲಿ, ತಾಪತ್ರಯದ ಬೆಂಕಿಯಿಂದಲೇ ರಾಮಚಿಂತನೆ ಮಾಡಿದವರಿಗೆ ಬಿಸಿ ತಾಗುವುದಿಲ್ಲ, ತಾಪತ್ರಯ ಅನ್ನಲ್ಲ ಅಂತ ಶಬ್ದ ಆಗ್ತಾನೆ. ನಾನು ರಾಮನ ದೂತನಾಗಿ ಬಂದಿದ್ದೇನೆ ಅಂದಾಗ ನನಗೆಲ್ಲಿ ಬೆಂಕಿ ತಾಗಬೇಕು ಅಂತ, ಅದೇ ಶಬ್ದ ಆಗ್ತದೆ ದೂತ ಅಂತ. ಇದೆಲ್ಲ ಈ ರಾಮಾಯಣಗಳಲ್ಲಿ ಇಲ್ಲ, ಅಧ್ಯಾತ್ಮ ರಾಮಾಯಣದಲ್ಲಿ ಅದೇ ಶಬ್ದಗಳು ಇರೋದು, ಪ್ರಯೋಗ ಮಾಡಿತ್ತು. ರಾಮದೂತನಾದ ನನಗೆ ತಾಪತ್ರಯಾನಲ ದಗ್ಧರನ್ನೇ ಬಚಾವ್ ಮಾಡುವ ರಾಮನ ಚಿಂತನೆ ಇದ್ದಾಗ ನನಗೆ ಈ ಬೆಂಕಿ ಯಾಕೆ ಮುಟ್ಟಬೇಕು ಅಂತಾನೆ. ಅವನು ಹೊರಟಾಗಲೂ ಹೇಳಿದ್ದ ಮಂಗಗಳ ಹತ್ರ, ನಾನು ಹೋಗ್ತಾ ಇದ್ದೇನೆ, ರಾಮದೂತನಾಗಿ ಹೋಗ್ತೇನೆ ಅಂತ. ಅಲ್ಲಿ ಮತ್ತೆ ದೂತ ಶಬ್ದ ಹಾಕಿದ್ದಾನೆ ಅವನು. ನಿಮಗೆ ಇಡೀ ಸುಂದರಕಾಂಡ ನೋಡಿದೆ, ನಾಲ್ಕಾರು ಬಾರಿ ದೂತ ಶಬ್ದ ಕಾಣತ್ತೆ. ಮೊದಲು ಹೊರಟಾಗ ಮಂಗಗಳ ಹತ್ರ ಹೇಳ್ತಾರೆ, ನಾನು ರಾಮದೂತನಾಗಿ ಹೋಗ್ತಾ ಇದ್ದೇನೆ, ರಾಮನ ನಾಮಸ್ಮರಣೆಯೇ ಭವಾಬ್ಧಿಯನ್ನು ದಾಟಿಸುವಾಗ ರಾಮಾಂಗುಲಿ ಹಿಡಿದ ನನಗೆ ಪ್ರೀತಿಯಿಂದ ರಾಮದೂತನಿಗೆ ಈ ಸಮುದ್ರ ದಾಟಲಿಕ್ಕೆ ಆಗೋದಿಲ್ಲ ಅಂತನವ. ಅಧ್ಯಾತ್ಮ ರಾಮಾಯಣ ಅಂದರೆ ಅಧ್ಯಾತ್ಮ ಸಂದೇಶಗಳ ಹೆಚ್ಚಲ್ಲಿ ಇರೋದು. ಆಗ ಹೇಳೋ ಶಬ್ದವನ್ನು ದೂತ ಅಂತಲೇ ಹೇಳೋದು, ಮತ್ತು ರಾವಣ ಹತ್ರ ಹೇಳುವಾಗಲೇ ಹಾಗೆ ಹೇಳೋದು. ಅವನು ಹೇಳು, ರಾಮಸ್ಯ ದೂತೋಹಂ ಅಶೇಷ ಹೃಸ್ಥಿತೇ. ಅವನು ರಾವಣ ಹತ್ರ ಹೇಳುವಾಗ ಅಧ್ಯಾತ್ಮ ರಾಮಾಯಣದಲ್ಲಿ ಗೆರೆ ಇರೋದು, ನಾನು ದೂತ ಅಂತ ಹೇಳಿದ್ದೆ. ರಾಮಸ್ಯ ದೂತೋಹಂ ಅಶೇಷ ಹೃಸ್ಥಿತೇ ಅಂತ, ಎಲ್ಲರ ಹೃದಯ ಮಂಟಪದಲ್ಲಿ ನಿಂತಿರತಕ್ಕಂಥ ಬಿಂಬಮೂರ್ತಿ ರಾಮನ ನಾನು ದೂತ. ಅಶೇಷ ಹೃತ್ ಸ್ಥಿತೇ ಅಂತಾನೆ, ಅತಿಶೇಷ, ಶೇಷನಿಗಿಂತ ಆಚಿನವ, ಚತುರ್ಮುಖ, ಅವನ ಹೃದಯದಲ್ಲಿ ನಿಂತ ನಾನು ಅಂತಾನೆ. ಪ್ರತಿಬಿಂಬ ಅಂದರೆ ನೇರ ಪ್ರತಿಬಿಂಬ ತಾನಂತ ಹೇಳಿಕೊಳ್ತಾನೆ, ಬ್ರಹ್ಮ ಸಮನಾದವನು ನಾನು ಅಂತ ಹೇಳಿಕೊಳ್ತಾನೆ ಅಂತ ಅದ್ಭುತವಾದಂಥ ಮಾತುಗಳಲ್ಲಿ ಬರ್ತವೆ. ರಾಮಸ್ಯ ದೂತೋಹಂ, ಆದರೆ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಪರಮಾತ್ಮನಃ ಅಂತ ಹೇಳಿದ್ದಾನೆ. ಅದು ಅಲ್ಲಿದೆ, ಯಾರ ಹತ್ರ? ಸೀತೆ ಹತ್ರ. ವಾಲ್ಮೀಕಿ ಕನ್ಫ್ಯೂಸ್, ಯಾರ ಹತ್ರ ಹೇಳಿದ್ದೆ ಎಲ್ಲಿ ಎಂದು ಗೊತ್ತಾಗಲಿಲ್ಲ ಅವನಿಗೆ. ಹತ್ತಿರತ್ತಿರ ಅದಲ್ಲ, ಸೀತೆಯಲ್ಲಿ ಹೇಳಿದ್ದದನ್ನು ರಾವಣನನ್ನು ಹೇಳುವಾಗ ರಾಮಸ್ಯ ದೂತೋಹಂ ಅಶೇಷಕರ ಸ್ಥಿತಿ ಅಂದ, ಸೀತೆಗೆ ಹೇಳುವಾಗ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಪರಮಾತ್ಮನಃ ಅಂದಿದ್ದಾನ. ಅಲ್ಲಿ ದಾಸ ಹೇಳಿದ್ದಾನೆ, ಅದು ಕನ್ಫ್ಯೂಸ್ ಆಯಿತು ವಾಲ್ಮೀಕಿಗೆ, ಹೆಚ್ಚು ಕಮ್ಮಿ ಆಯಿತು. ಇಲ್ಲಿ ಬರ್ದ ದಾಸೋಹ ಹೇಳಿ, ಅಲ್ಲಿ ಅದೇ ಹೇಳಬೇಕಾಯ್ತು, ನಾನು ಎಲ್ಲಿಂದ ಬಂದೆ ಅಂತ ರಾಮನಿಗೆ ಸೀತೆಗೆ ಹೇಳ್ತಾ ಇದ್ದಾನೆ. ನಾನು ರಾಮನ ಬಂಟ ಇದ್ದೇನೆ, ನಾನು ದಾಸ ಇದ್ದೇನೆ, ನೀನು ರಾಮನ ಪ್ರಥಮ ದಾಸಿ, ನಂತರ ನಾನು ದಾಸ. ಆದಿ ದಾಸ ನಾನು, ಆದಿ ದಾಸಿ ನೀನು, ನೀನು ಚರಣದಾಸಿ, ನಿರಂತರವಾಗಿ ನಿಂತವಳು ನೀನು ಸೀತಾ, ನಾನು ಪರಮಾತ್ಮನ ನಿರಂತರ ಹತ್ತಿರದ ದಾಸ ಇದ್ದೆ. ಅದನ್ನ ಇದು ತನ್ನ ಪರಿಚಯ ಮಾಡಿಸಿಕೊಳ್ಳುವಲ್ಲಿ ಹೇಳಿದ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಪರಮಾತ್ಮನ ಆ ಶಬ್ದ ಹಾಕಿದ್ದಲ್ಲಿ. ಸೀತೆಗೆ ಹೇಳಬೇಕಾದ್ದೆ, ನಾನು ಪ್ರಿಯ ಭಕ್ತ ರಾಮನದ್ದು, ನೀನು ಅತ್ಯಂತ ಪ್ರಿಯ ಅನ್ನುವಾಗ, ಅತ್ಯಂತ ಪ್ರಿಯ ಆದ ನಿನಗೆ ಪ್ರಿಯರಾಮನ ಭಕ್ತನಾದ ನನ್ನ ಮೇಲೆ ವಿಶ್ವಾಸ,
ಅಂಥೇಳಿ ಅಲ್ಲಿ ಪರಿಚಯಿಸುವಾಗ ನಾನು ರಾಮನ ದೂತ ಅಂಬಾಸಿಡರ್, ರಾವಣನಿಗೆ ರಾಮ ಕಳಿಸಬೇಕು ದೂತನನ್ನು, ಸೀತೆಗೆ ದೂತನನ್ನು ಕಳಿಸುವುದಲ್ಲ. ಸೀತೆಗೆ ಉಂಗುರ ಕೊಡಲಿಕ್ಕೆ ಕಳಿಸಿದ್ದು, ರಾವಣನಿಗೆ ದೂತನನ್ನು ಕಳಿಸಿ. ಇಂಥ ಹತ್ತಿರದ ಗೆರೆಗಳು ಬಹಳ ಕಷ್ಟ ಹುಡುಕುವುದು, ತುಂಬ ಇಷ್ಟ ಮತ್ತೆ. ಆದ್ದರಿಂದ ಇದೇ ಇಲ್ಲ, ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ ಅಷ್ಟೇ ಅಂತ. ವಾಸ್ತವವಾದ ಒಂದು ಸಂಗತಿ ಇಟ್ಟುಕೊಂಡಾಗ ಖುಷಿ ಇರುತ್ತೆ ಅಂತ. ಅಂದರೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋದರೆ ಬಹಳ ಅದ್ಭುತವಾದಂತಹ ಮಾತುಗಳು ಅಲ್ಲಲ್ಲಿ ತುಂಬ ಕಡೆಯಲ್ಲಿ. ಇಲ್ಲಿ ಬೆಂಕಿ ಹಿಡಿದಾಗ ಹೇಳ್ತಾನೆ ಅವನು, ನನಗೇಕೆ ಬರುತ್ತೆ ಬೆಂಕಿಯ ದಾಹ, ಬರಲಿಕ್ಕೆ ಸಾಧ್ಯವೇ ಇಲ್ಲ. ತಾಪತ್ರಯ ಅನಲ ಎನ್ನುವುದು ರಾಮ ಕಿಂಕರರಿಗೆ ಸಾಧ್ಯ ಇಲ್ಲದಿದ್ದಾಗ ನೇರ ರಾಮ ದೂತನೇ, ನನ್ನ ಯಾಕೆ ಈ ಬೆಂಕಿ ಮುಟ್ಟಿಸಬೇಕು ಬಿಸಿ ಅಂತಾನೆ. ಅದು ನವನ ಬಿಸಿ ಮುಟ್ಟದಿರಲಿಕ್ಕೆ ಕಾರಣವೇ ಯೋಚನೆಯೇ ಬೇರೆ, ಇಲ್ಲಿ ಬೆಂಕಿಯ ಯೋಚನೆಯೇ ಬೇರೆ. ಎರಡು ಲೆಕ್ಕ ಇದೆ. ಇನ್ನೊಂದಿದೆ, ಸೀತೆ ಇದ್ದಾಳೆ ಮಧ್ಯದಲ್ಲಿ, ಬೆಂಕಿಯೇ ಮುಟ್ಟಲಿಲ್ಲ, ಜೊತೆಯಲ್ಲಿ ರಾಮನ ಚಿಂತನೆಯಿಂದ ಮುಟ್ಟುವುದಿಲ್ಲ ಅಂತ ಆತನಿಗೆ ಧೈರ್ಯ ಸ್ಥೈರ್ಯ. ಸೀತೆಗೆ ಹೋಗಿ ಹೇಳಿದರು ರಕ್ಕಸಿಯರೆಲ್ಲ, ನಿನ್ನ ಹತ್ರ ಮಾತಾಡಿದ್ದ ಮಂಗನಿಗೆ ಬಾಲಕ್ಕೆ ಬೆಂಕಿ ಕೊಟ್ಟಿದ್ದಾರೆ ಅಂತ. ಅದಕ್ಕೂ ಮೊದಲು ಹರಿಕಥೆಯವ್ರಿಗೆ ಗೊತ್ತಾಗ, ಮೊನ್ನೆ ಇಲ್ಲಿ ಹೇಳಿದರು ಹರಿಕಥೆಯವರು, ಅವ್ರು ಹೇಳಿದ್ದಾರೆಲ್ಲೂ ಗೊತ್ತಿಲ್ಲ ನನಗೆ, ಅವ್ರು ಹೇಳಿದರು ಆಯೋಜಕರು. ನಾವೆಲ್ಲ ಹರಿಕಥೆಯಲ್ಲಿ ಇಷ್ಟು ಚಂದವಾಗಿ ಸುಂದರಕಾಂಡೆಲ್ಲ ಹೇಳಲಿಕ್ಕೆ ಹೋಗುವುದಿಲ್ಲ, ಹಾಗೆ ಹೇಳಿ ಯಾರಿರ್ತಾರೆ ಕೇಳಲಿಕ್ಕೆ ಅಂದರವರು. ಅಂದರೆ ಸತ್ಯ ಹೇಳಲಿಕ್ಕೆ ಕೇಳುವವರು ಯಾರೂ ಇಲ್ಲ. ನಾನಿವತ್ತು ದೇವಯಾನಿ ಪಾತ್ರ ಪರಿಚಯ ಮಾಡಿಸ್ತೇನೆ ಎಂದು 10 ದಿನ ಪ್ರವಚನ ಮಾಡಿದರೆ ಬರಲಿಕ್ಕೆ ಕೇಳುವುದಿಲ್ಲ. ದೇವಯಾನಿ ಅವರು ಬರೆದಿದ್ದಾರಲ್ಲ, ಇವರು ಪುಸ್ತಕ ಉಂಟಲ್ಲ, ಇವರು ನಾಟಕ ಉಂಟಲ್ಲ, ಇವರು ಯಕ್ಷಗಾನ ಮಾಡ್ತಾರಲ್ಲ, ಗಜದೇವಯಾನಿ ಎಷ್ಟು ಕಚುಗುಳಿ ಕೊಡ್ತಾರೆ, ಎಷ್ಟು ಚೆನ್ನಾಗಿ ಉಂಟು ಹೇಳ್ತಾರೆ. ಎಲ್ಲ ಬೇಡದಿದ್ದದ್ದೇ ಇರೋದು, ಒಂದು ಸತ್ಯ ಇಲ್ಲ. ತಪ್ಪು ಹೇಳುವುದರಲ್ಲಿ ಜನರಿಗೆ ಭಾರಿ ಖುಷಿ, ಅದನ್ನು ನೋಡಲಿಕ್ಕೆ ಜನ ತುಂಬ ಸೇರ್ತಾರೆ. ಬೆಕ್ಕು ಕೂಗಿದಾಗೆ, ನಾಯಿ ಪರಚಿಕೊಂಡಾಗೆ, ಬೊಬ್ಬೆ ಹೊಡೆದಾಗೆ, ಕರಡಿ ಹಾರಿದಾಗೆ, ಹುಲಿ ಕುಣಿದಾಗೆ ಎಲ್ಲ ನೋಡಲಿಕ್ಕೆ ಜನ ಬರ್ತಾರೆ. ಸತ್ಯ ಹುಲಿ ಬಂದರೆ ಒಂದು ಜನ ಇಲ್ಲಿಲ್ಲ. ನಮಗೆ ಸತ್ಯ ಬೇಡ, ಮಿಮಿಕ್ರಿ ಬೇಕು, ನಾಟಕ ಬೇಕು, ಡೊಂಬರಾಟ ಬೇಕು, ಆದಷ್ಟು ಮಂಗ ಮಾಡುವುದು ಬೇಕು ನಮಗೆ. ಅದರ ಆಚೆ ಗೊತ್ತಿಲ್ಲ. ಅಂದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಸತ್ಯವನ್ನು ಎಷ್ಟು ಸುಂದರವಾಗಿ ಸ್ವೀಕಾರ ಮಾಡಲಿಕ್ಕೆ ಬರುತ್ತೆ. ಆಗ ಅವ್ರು ಹೇಳೋದು, ಅದು ಬಟ್ಟೆ ಬಾಲ ಬೆಳೆಯಿತು, ಬಟ್ಟೆ ಸುತ್ತಿದ, ಕೊನೆಗೆ ಬಟ್ಟೆ ಸಾಲದಾಗಿ ಸೀತೆ ಸೀರೆ ಎಳಿಲಿಕ್ಕೆ ಹೋದರು, ಆಗ ರಪಕ್ಕ ನಿಂತಿದಂತೆ ಬಾಲ. ಇವ್ರು ಹೇಳೋದು ಇಂಥ ನಾಚಿಗೇಡು ಕತೆ ಹೇಳ್ತಾರೆ, ಜನರಿಗೆ ಖುಷಿ ಆಗ್ತದೆ. ಅದನ್ನು 10 ಜನ ಹೇಳ್ತಿರುತ್ತಾರೆ, ಮಂಗನ ಬಾಲ ಬೆಳೆದದ್ದು ನಿಂತದ್ದು ಹೇಗೆ ಗೊತ್ತುಂಡು ನಿನಗೆ? ಅದು ಪ್ರಶ್ನೆ ಅವರಿಗೆ, ದೊಡ್ಡ ಸಂಗತಿ. ಹೇಗೆ ನಿಂತಿತು? ಅದು ಮತ್ತೆ ಸೀತೆದು ಬಟ್ಟೆ ತರಲಿಕ್ಕೆ ಹೋದಲ್ಲ, ರಪಕ್ಕ ನಿಂತಿದಂತೆ. ಇಲ್ಲದ ಕತೆ ಯಾವ ರಾಮಾಯಣ? ಇವರಿಗೆ ಒಂದು ರಾಮಾಯಣ ಸೃಷ್ಟಿ ಆಗ್ತದೆ. ಮತ್ತು ಇಂಥದ್ದೇ ಇಲ್ಲ, ಬೇಡದಿದ್ದದ್ದು ಸಾವಿರ ಕತೆಗಳು ಸೇರಿವೆ, ತುಂಬ ಇವೆ. ನನಗೆ ಗೊತ್ತಿದೆ, ನನ್ನ ಹತ್ರ ತುಂಬ ಇವೆ, ಆದರೆ ನಾನು ಒಂದು ಹೇಳುವುದಿಲ್ಲ, ಹೇಳಲೇಬಾರದು. ನಾವದು ನಾನು ಹೇಳಿದ್ದಲ್ಲ, ಶೂರ್ಪಣಕಿ ಇಲ್ಲಿ ಬಂದು ನಿಂತು ಸೀತೆಯಲ್ಲಿ ಚಿತ್ರ ಬರೆಸಿ, ಮತ್ತು ರಾವಣನ ಪ್ರಿಯ ನೀನು ಹೇಳಿಕೊಂಡು ಸೀತೆಯನ್ನು ಬಿಟ್ಟದ್ದು ಸೀತಾ ಪರಿತ್ಯಾಗಕ್ಕೆ ಕಾರಣ. ಇಂಥ ಬೇಡದಿದ್ದ ಕತೆಗಳೇ ಬರೆಯೋದು, ಸಾಧ್ಯ ಇದ್ದಷ್ಟು ತುಂಬಿಸಿ ಹಾಕಿದ್ದಾರೆ. ಇನ್ಯಾವ ಕಾಲದಲ್ಲಿಯೂ ಶುದ್ಧ ರಾಮಾಯಣ ಯಾವುದೊಂದು ನಮಗಿನ್ನೂ ಸಿಗುವುದಿಲ್ಲ. ಅನುವಾದಗಳ ಪೈಪೋಟಿಯ ರಾಶಿಯಲ್ಲಿ ಸಂಸ್ಕೃತದ ಶ್ಲೋಕಗಳ ಕೃತಿಯಲ್ಲಿ ಹಾಕಿಬಿಡ್ತಾರೆ, ಶ್ಲೋಕದಲ್ಲಿ ಬರೀತಾರೆ, ಇನ್ಸರ್ಟ್ ಮಾಡಿರ್ತಾರೆ, ಅರ್ಥವೇ ಆಗುವುದಿಲ್ಲ, ಗೊತ್ತೇ ಆಗುವುದು. ಅಷ್ಟು ಗೊಂದಲ ಪುರ ನಮ್ಮ ರಾಮಾಯಣ ಆಗಿಬಿಟ್ಟಿದೆ. ಹಾಗೆ ಇಲ್ಲಿ ಆಗಲಿಲ್ಲ. ನಿಜವಾಗಿ ಸೀತೆಗೆ ವೃತ್ತಾಂತ ಸಿಕ್ಕಿದ್ದು ಕೊನೆಗೆ ಹೇಳಿದರು ರಾಕ್ಷಸಿಯರು ಹೋಗಿ, ನಿನ್ನ ಹತ್ತಿರ ಮಾತಾಡಿದ, ಗೊತ್ತವರಿಗೆ, ನಿನ್ನ ಹತ್ರ ಸಂವಾದ ಮಾಡಿದ ಮಂಗನಿಗೆ ಬಾಲಕ್ಕೆ ಬೆಂಕಿ ಕೊಟ್ಟಿದ್ದಾರೆ ಅಂತ. ಆಕೆ ಪ್ರಾರ್ಥನೆ ಮಾಡ್ತಾಳೆ, ಶೀತೋ ಭವ ಹನುಮತಃ ಅಂತ ಹೇಳಿಕೊಂಡು ಮಂಗನಿಗೆ. ಅವಳ ಪ್ರಾರ್ಥನೆ ಸ್ಟೈಲ್ ಬೇರೆ, ಬೆಂಕಿ ನೀನು ತಣ್ಣಗಾಗು, ವೈಭವ ಹತ್ತಿಕೊಳ್ಳಬೇಡ ಹೇಳುವುದಿಲ್ಲ. ಹತ್ತಿಕೊಳ್ಳಬೇಡ ಹೇಳಿದರೆ ಮತ್ತೆ ಒತ್ತಾಯ ಮಾಡ್ತಾನೆ ಇನ್ನೊಂದು ಯಾವುದೋ ಬಗೆಯಿಂದ, ಮತ್ತೆ ಇನ್ನೊಂದು ಯಾವುದೋ ಒಂದು ಫಿಯಲು ಸುರಿದಾನವನು, ಬೇರೆ ಯಾವುದೋ ಒಂದು ಬಟ್ಟೆಯಲ್ಲಿ ಹಿಡಿದಿದ್ದದೆ, ಇನ್ನೆನ್ನೇ ಹಾಕ್ಯಾನ ಅದಕ್ಕೆ? ಅದ್ರ ಲಾಕ್ಷಾರಸಗಳೆಲ್ಲ ಉಂಟು ಅವರಲ್ಲಿ, ರಕ್ಕಸರಲ್ಲೆಲ್ಲ, ಇನ್ನೇನೋ ಸುರಿದಾರ ಅದಕ್ಕೆ. ಅದು ನೀವಳು ಬೆಂಕಿ ಹತ್ತಬೇಡ ಹೇಳಲಿಲ್ಲ, ಬೆಂಕಿ ನೀನು ಚಪ್ಪೆಯಾಗಿರು. ಇದೆಂಥ ವ್ಯಾಕರಣ ರೀ, ಎಂಥ ಸ್ಟೈಲ್ ಮಾರರಿ, ಏನು ಅಲಂಕಾರ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಮರುತ್ಸಕ ಹುತಾಶನ ಹೇಳಿದ ಆಚಾರ್ಯರು. ಹಾಂ, ಗಾಳಿ ಏನು ಮಾಡುತ್ತೆ ನೋಡಿ, ಇಲ್ಲಿ ಬನ್ನಿ, ಗಾಳಿ ಹಾಕುವಾಗ ಬೆಂಕಿ ಏನಾಗುತ್ತೆ? ಗಾಳಿ ಹಾಕುವಾಗ ಬೆಂಕಿ ದೊಡ್ಡದಾಗತ್ತೆ, ಜೋರು ಗಾಳಿ ಹಾಕುವ ಬೆಂಕಿ ಏನಾಗುತ್ತೆ? ಸಣ್ಣದಾಗತ್ತೆ, ನಂದಿ ಹೋಗುತ್ತೆ. ಅದನ್ನು ಮರುತ್ಸಕ ಹುತಾಶನ ಹೇಳಿದ ಅದನ್ನೇ. ಇನ್ನೇನಾಗುತ್ತೆ ಗೊತ್ತಾ? ಇನ್ನು ವಿಚಿತ್ರ ಏನಾಗುತ್ತೆ ಗೊತ್ತು? ಅಲಂಕಾರ ಪ್ರಕಾರ ಅಲಂಕಾರ ಇದು, ಸತ್ಯವೋ ಸುಳ್ಳು ವಿಷಯ ಬೇರೆ, ಅಲಂಕಾರ ತೊಂದರೆ ಇಲ್ಲ. ಚಂದ್ರಂ ಭೂಮಿಗ ತಮ್ಮನ್ನೇ ಹೇಳೋದಿಲ್ಲ ನಾವು, ಏನು ಮೋರೆ, ಚಂದ್ರ ನೆಲಕ್ಕೆ ಬಂತು ಅಂತ. ಚಂದ್ರ ನೆಲಕ್ಕೆ ಯಾವ ಕಾಲಕ್ಕೂ ಬರೋದಿಲ್ಲ. ಆದರೆ ನಾನು ಶ್ಲೋಕ ಪೂರ್ತಿ ಮಾಡಿ ಕೊಟ್ಟಿದ್ದೇನೆ, ಚಂದ್ರಂ ಭೂಮಿಗ ತಮ್ಮನ್ನೇ ಎನ್ನುವುದಕ್ಕೆಲ್ಲ ಕೊಟ್ಟಿದ್ದೇನೆ.
ಹಾಗೆ ಇಲ್ಲಿ ಸ್ಪಷ್ಟವಾಗಿ ಮರುತ್ಸಕ ಉತಾಶನ ಹೇಳಿದ್ದು ಗಾಳಿ ಹಾಕುವಾಗ ಏನಾಗುತ್ತೆ, ನಮಗೆ ತಂಪಿನ ಅನುಭವ ಆಗುತ್ತೆ, ತಂಪಾಗತ್ತೆ, ಖುಷಿಯಾಗುತ್ತೆ. ಅದಕ್ಕೆ ಗಾಳಿ ಹಾಕಿಸ್ಕೊಳ್ಳೋದು, ಬಿಸಿಯಾದ್ರೆ ಹಾಕ್ಕೊಳ್ತೇವೆ ಇಲ್ಲ, ಅದರಿಂದ ಬೆಂಕಿ ಗಾಳಿ ಹಾಕಿ ಏನಾಗುತ್ತೆ, ತಂಪಾಗುತ್ತೆ. ಇದು ಅಲಂಕಾರ. ನೀವು ಮನೇಲಿ ಮಾಡಿ ನೋಡಿ, ಇಲ್ಲ ಇಲ್ಲ ಅಂತೂ ಗಾಳಿ ಬೆಂಕಿಗೆ ಗಾಳಿ ಹಾಕಿದರೆ ಬೆಂಕಿ ಬಿಸಿ ಆಗೋದಿಲ್ಲ, ಚಪ್ಪೆ ಆಗ್ತದೆ. ನೀವು ಅಲ್ಲ ಹೇಳಿದರೆ ಅದು ಅಲಂಕಾರ ಆಗಬೇಕು. ಪ್ರಾರ್ಥನೆ ಮಾಡಿದ್ದಾಗೆ ಅವಳು ಅದಕ್ಕೆ ಆಚಾರ್ಯ ಎತ್ತಿಕೊಂಡು ನೋಡಿ, ಅವಳು ಏನು ಪ್ರಾರ್ಥನೆ ಮಾಡಿದ್ದಾಳೋ ಆಚಾರ್ಯ ಮಾತಾಡದೆ ಮರುತ್ಸಕ ಉತಾಶನ, ಗಾಳಿ ಅವನಿಗೆ ಹೋಗಿ ಏನು ಮಾಡಿತ್ತು ಅಂದರೆ ತಂಪು ಮಾಡಿತು. ಈಗ ಹಿಡಿದದ್ದು ಸರಿಯೇ, ಬೆಂಕಿ ಹಿಡಿದಿದೆ, ಆದರೆ ಹನುಮಂತನ ಬಾಲ ಆದ್ದರಿಂದ ಚಪ್ಪೆಯಾಗಿದೆ. ಯಾವುದು ಬೆಂಕಿ ಚಪ್ಪೆಯಾಗಿದೆ, ಬೆಂಕಿಗೆ ಚಪ್ಪೆಯಾಗಿ ಹೋಗಿದೆ. ನೀವು ನಾನು ಹೇಳೋದುಂಟು, ಕೆಲವೆಲ್ಲ ಅಗ್ನಿಕುಂಡದಲ್ಲಿ ಕೂತು ಅಗ್ನಿಗೆ ಇವರೆಲ್ಲ ಬಟ್ಟೆ ಹಾಕುವುದುಂಟು ಅದಕ್ಕೆ, ಆನಂತರ ಕಂಕಣ ಎಲ್ಲ ಹಾಕುವುದುಂಟು, ಬಾಚಣಿಗೆ ಹಾಕುವುದುಂಟು ಎಲ್ಲ. ನಾನು ಹೇಳೋದು ಹಾಗಾದರೆ ಪಂಚಾಮೃತ ಅಭಿಷೇಕ ಒಮ್ಮೆ ಮಾಡಿ ಹೇಳೋದು, ನನ್ನ ಲೆಕ್ಕದಲ್ಲಿ ಇರಲಿ, ಒಂದು 4-5 ಕೊಡಪಾನ ತರ್ತೇನೆ, ಹಾಲು ಬೆಣ್ಣೆ ಮೊಸರು ಎಲ್ಲ. ಏನಾಗುತ್ತೆ ಏನಾಗುತ್ತೆ, ಬೆಂಕಿ ಕುಂಡಕ್ಕೆ ಪಂಚಾಮೃತ ಅಭಿಷೇಕ ಮಾಡಿದರೆ ನೆಲ ಕಚ್ಚುತ್ತೆ ಬೆಂಕಿ, ಹಾಗೆ ಮತ್ತೇನಾಗುವುದಿಲ್ಲ. ಹಾಗೆ ಬೆಂಕಿ ಬಾಲಕ್ಕೆ ಕೊಟ್ಟಿದ್ದಾರೆ, ಅದು ವಾಯು, ಬಾಲ ವಾಯುಮಯ, ಬಾಲ ವಾಯುಮಯ, ಘನೀಕೃತವಾದ ಅನಿಲದ ಒಂದು ಪಿಂಡ ರಾಶಿ. ಬಾಲ ಅಂದರೆ ಏನು ಕೇಳಿದರೆ, ಘನೀಭೂತವಾಗಿರತಕ್ಕ ಅನಿಲಾತ್ಮಕವಾದದ್ದಾದರೂ ಘನೀಭೂತವಾದ ಅನಿಲದ ಒಂದು ತುಂಡದು. ಅದು ಯಾವ ಕಾಲದಲ್ಲಿ ಬೆಂಕಿ ಇಟ್ಕೊಳ್ಳೋದಿಲ್ಲ, ಚಪ್ಪೆ ಇರೋದದು, ತಣ್ಣಗೆ ಆಗ್ತಾ ಉಂಟು, ಬೆಂಕಿಗೆ ಚಪ್ಪೆ ಆಗಿ ಹೋಯ್ತು, ಬೆಂಕಿ ಚಪ್ಪೆ ಕಟ್ಟಿ ಹೋಯ್ತು. ಇವತ್ತು ಪಂಚಾಮೃತ ಭಾಷ ಮಾಡಿದ ಅಗ್ನಿಕೊಂಡದಾಗೆ ಬೆಂಕಿ ಚಪ್ಪೆ ಕಟ್ಟಿತು ಹನುಮಂತನ ಬಾಲಕ್ಕೆ ಮುಟ್ಟಿ ಅಂತ. ಇದು ಅಲಂಕಾರಿಕ ಪ್ರಯೋಗಗಳು ಬಹಳ ಸುಂದರ. ಮರುತ್ಸ ಇದು ದೇವದೇವತೆಗಳಾದ್ರಿಂದ ಮಾತಾಡಲಿಕ್ಕಿಲ್ಲ, ಪ್ರಾಣಶಕ್ತಿಯು ಗೊತ್ತು ಅಗ್ನಿಗೆ. ಅದು ಇನ್ನೊಂದು ಮಂತ್ರದಲ್ಲಿ ನಾವು ನೋಡುವ, ಜಾತವೇದಸ್ಯ ಮಂತ್ರ ಏನು ಮಾಡುತ್ತೆ ಅಂತ. ಅದು ಪ್ರಾಣಾಗ್ನಿ ಹನುಮಂತನ ಮಂತ್ರ, ಅದು ಮತ್ತೆ ಶ್ರೀಕೃಷ್ಣ ಅರ್ಪಣಮಸ್ಸು.